ಹಲವಾರು ಅಭಿಪ್ರಾಯಗಳು, ಒಂದೇ ವಿಷಯ, ಹಲವಾರು ಮುಖಗಳು. ಅದು ಯಾವುದೇ ಅಭಿಪ್ರಾಯ ಇರ್ಬೋದು, ಅಭಿಪ್ರಾಯ ಭೇದ ಇದ್ದೇ ಇರುತ್ತೆ, ಅದು ಯಾವುದೇ ವಿಚಾರ ಆಗಿರ್ಬೋದು. ಆದರೆ ಆ ಎಲ್ಲ ವಿಚಾರಗಳು ಬಂದು ಮೀಟ್ ಆಗುವಂತಹ ಜಾಗವೇ ಅದುವೇ ಅಖಾಡ. ವೀಕ್ಷಕರೇ, ನಿಮಗೆ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅಪರ್ಣಾ ರಾವ್. ಎಸ್ ವೀಕ್ಷಕರೇ, ನಾವು ಹಲವಾರು ಎಪಿಸೋಡ್ಗಳಲ್ಲಿ ಹಲವಾರು ವಿಷಯದ ಚರ್ಚೆಗಳನ್ನು ನಾವು ನಡೆಸ್ತಾ ಬಂದಿದ್ದೀವಿ, ನೀವು ಕೂಡ ನೋಡಿದ್ದೀರಿ. ಇವತ್ತು ಸಿನಿಮಾ ಬಗ್ಗೆ ಮಾತಾಡೋಣ ಅನ್ನುವಂಥ ಒಂದು ಹುಮ್ಮಸ್ಸು. ಯಾಕೆಂದರೆ ಸಿನಿಮಾ ಅನ್ನುವಂಥ ಒಂದು ಮಾಧ್ಯಮವೇ ಹಾಗೆ ಅಷ್ಟೊಂದು ಪವರ್ಫುಲ್ ಅದು. ಆದರೆ ಇಂದು ಕನ್ನಡ ಚಿತ್ರರಂಗದಲ್ಲಿ ಪ್ರಮುಖವಾಗಿ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು, ಸಮಸ್ಯೆಯೋ ವಿವಾದವೋ ಭುಗಿಲೆಬ್ಬಿದೆ. ಏನು ಹೇಳ್ತಾರೆ ಎಲ್ಲರೂ, ಡಬ್ಬಿಂಗ್ ಅನ್ನುವಂಥ ಒಂದು ವಿವಾದ ಈಗ ಎಲ್ಲರ ಎದುರು ಕಾಣ್ತಾ ಇರುವಂಥದ್ದು. ಡಬ್ಬಿಂಗ್ ಬೇಕು ಅಂತ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ. ಅಲ್ಲಿ ಧ್ವನಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ, ಆದರೆ ಡಬ್ಬಿಂಗ್ ಬೇಡ ಅನ್ನುವಂಥ ಒಂದು ಧ್ವನಿ ಇನ್ನೂ ಎತ್ತರಕ್ಕೆ ಕೇಳಿಸ್ತಾ ಇದೆ ಎಲ್ಲರಲ್ಲೂ ಕೂಡ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು. ಹಾಗಾದರೆ ವೀಕ್ಷಕರೇ, ಯಥಾಪ್ರಕಾರ ಗೆಸ್ಟ್ಗಳು ನಮ್ಮ ಈ ಒಂದು ಅಖಾಡದಲ್ಲಿ ಇದ್ದಾರೆ, ಹಾಗೆ ಒಬ್ಬೊಬ್ಬರ ಪರಿಚಯ ನಾನು ನಿಮಗೆ ಮಾಡಿಸ್ಕೊಡ್ಲೇಬೇಕು. ಖ್ಯಾತ ಹಿರಿಯ ಪತ್ರಕರ್ತರಾದಂಥ ಬಿ ಎಂ ಹನೀಫ್ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಷ್ಟೇ ಅಲ್ಲ, ಇವತ್ತು ಡಬ್ಬಿಂಗ್ ವಿರೋಧಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಗಿರೀಶ್ ಗೌಡರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಅಷ್ಟೇ ಅಲ್ಲ, ಖ್ಯಾತ ನಿರ್ದೇಶಕರು, ನಿರ್ಮಾಪಕರು. ಅಷ್ಟೇ ಅಲ್ಲ, ಅವರ ಸಿನಿಮಾ ಸೈನೈಡ್ ಆಗಿರ್ಬೋದು, ಸಂತೋಷ ಅನ್ನುವಂಥ ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ. ಸೊ ಎ ಎಂ ಆರ್ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಷ್ಟೇ ಅಲ್ಲ, ಹಲವಾರು ಯುವ ಮನಸ್ಸುಗಳು ನಮ್ಮ ಜೊತೆ ಇವತ್ತಿದೆ. ಸೊ ಎನ್ ಎಂ ಕೆ ಆರ್ ವಿ ಕಾಲೇಜಿಂದ ಹಲವಾರು ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡ ಗೊತ್ತಿಲ್ಲ ಡಾಟ್ ಕಾಮ್ ವತಿಯಿಂದ ಸದಸ್ಯರು ಅಲ್ಲಿಂದ ಬಂದಿದ್ದಾರೆ. ಅಷ್ಟೇ ಅಲ್ಲ, ಕೃಷ್ಣ ಕಾಲೇಜ್ ಡಿಗ್ರಿ ಕಾಲೇಜಿಂದ ಇದ್ದಾರೆ. ಅಷ್ಟೇ ಅಲ್ಲ, ಆರ್ಟಿಸ್ಟ್ಗಳು ಕೆಲವರು ಇಲ್ಲಿ ಕಾಣ್ತಿದ್ದಾರೆ ನಮಗೆ. ಶಶಿಯವರು ಕೂಡ ಒಬ್ಬ ಆರ್ಟಿಸ್ಟ್, ನಜ್ಮಾ ಕೂಡ ಒಬ್ಬರು ಆರ್ಟಿಸ್ಟ್. ಸೊ ಆರ್ಟಿಸ್ಟ್ಗಳು ಕೂಡ ಇವತ್ತು ಮಾತನಾಡೋದಕ್ಕೆ ಬಂದಿದ್ದಾರೆ. ವೀಕ್ಷಕರೇ, ಹಾಗಾದರೆ ಆರಂಭ ಮಾಡೋಣ. ಸೊ ನನಗೆ ಫಸ್ಟ್ ಆಫ್ ಆಲ್ ನಾನು ಇವತ್ತು ಎ ಎಂ ಆರ್ ರಮೇಶ್ ಸರ್ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಿದೆ ನನಗೆ. ಯಾಕೆಂದರೆ ಡಬ್ಬಿಂಗ್ ಬಗ್ಗೆ ಅಷ್ಟು ಅವರು ಒಲವನ್ನು ತೋರಿಸ್ತಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಡಬ್ಬಿಂಗ್ ಬರಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ. ಹೇಳಿ ಸರ್, ಯಾಕೆ ಈ ಒಂದು ಡಬ್ಬಿಂಗ್ ವಿಚಾರ ಇವತ್ತು ವಿವಾದವಾಗಿ ಯಾಕೆ ಪರಿಣಾಮ ಬೀರಿದೆ? ಇವತ್ತು ನಮ್ಮ ರಾಜ್ಯದಲ್ಲಿ ಯಾಕೆ ಒಂದು ಡಬ್ಬಿಂಗ್ ಅಂದ ತಕ್ಷಣ ಎಲ್ಲರೂ ಬೇಕು ಬೇಡ ಅನ್ನುವಂಥ ಪರಿಸ್ಥಿತಿ ಯಾಕೆ ಬಂದಿದೆ ಹೇಳಿ. ರೀಸೆಂಟಾಗಿ ನಾನು ಮತ್ತು ನನ್ನ ಮಿಸ್ಸಸ್ಸು ಬ್ಯಾಂಗ್ಳೂರಿಂದ ಒಂದು ಕೇರಳಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ, ಒಂದು ದೇವಸ್ಥಾನಕ್ಕೆ ಹೋಗಬೇಕಾಯಿತು. ಮೈಸೂರು, ಮೈಸೂರಿಂದ ಮಡಿಕೇರಿ, ಕೂರ್ಗು, ಅದು ಆ ದಾರಿಲಿ ಯಾವುದೇ ಊರುಗಳು ಬರುತ್ತೋ ಕೇರಳ ಬಾರ್ಡರ್ಗೂ ಹೋಗಿ, ದಟ್ ಮೀನ್ಸ್ ಆಲ್ಮೋಸ್ಟ್ ಆಲ್ ಒಂದು 7-8 ಡಿಸ್ಟ್ರಿಕ್ಟು ಆ ಕಡೆ ಎಲ್ಲ ಸ್ವಲ್ಪ ಸುತ್ತಕೊಂಡೆಲ್ಲ ಬಂದು. ಸಂಕ್ರಾಂತಿ ಹಬ್ಬ, ಆಗ ಸಂಕ್ರಾಂತಿ ಹಬ್ಬ ಯಾವುದು, ಸಂಕ್ರಾಂತಿ ಹಬ್ಬಕ್ಕೆ ತಮಿಳ್ ಫಿಲಮ್ ರಿಲೀಸ್ ಆಗಿತ್ತು, ಕನ್ನಡನೂ ರಿಲೀಸ್ ಆಗಿತ್ತು. ಪ್ರತಿಯೊಂದು ಹಳ್ಳಿಲೂ, ಪ್ರತಿಯೊಂದು ಟೆಂಟ್ಗಳಲ್ಲಿ, ಪ್ರತಿಯೊಂದು ಚಿಕ್ಕ ಚಿಕ್ಕ ಊರುಗಳಲ್ಲಿ, ಥಿಯೇಟ್ರ್ಗಳಲ್ಲಿ ತಮಿಳ್ದು ವಿಜಯ್ ಫಿಲಮ್ ರಿಲೀಸ್ ಆಗಿತ್ತು. ಆವಾಗ ನನ್ನ ಮನಸ್ಸಲ್ಲಿ ತುಂಬ ನೊಂದ್ಕೊಂಡೆ, ಇದೇನು ಪರಿಸ್ಥಿತಿ ಬಂದಿದೆ ನಮಗೆ, ನಮ್ಮ ಜನ ತಮಿಳ್ ಕಲ್ತ್ಕೊಳ್ತಾ ಇದ್ದಾರೆ ಅಂತ ನನಗೆ ಯಾವ ಯಾಕಂದರೆ ಮೂಲತಃ ಚಳುವಳಿಯಿಂದ ಬಂದವ ನಾನು. ಮೊನ್ನೆ ಒಂದು ಫಿಲಮ್ದು ಪೋಸ್ಟರ್ ಹಾಕಿದ್ರು, ಅದು ಯಾವುದು ಐ ಪಿ ಎಸ್ ಅಂತ ಇತ್ತು, ಅದು ನೋಡಿದೆ. ಆ ಫಿಲಮ್ಮು ಯಾರು ಆರ್ಟಿಸ್ಟ್ ಅಂತಲೂ ಗೊತ್ತಿಲ್ಲ ನಾನು, ಅದು ಫ್ರೈಡೇ ಪೇಪರ್ ನೋಡ್ತಿದ್ದೆ. ಬಟ್ ಅದರದ್ದು ಫ್ರೈಡೇ ಬೆಳಗ್ಗೆನೋ ಹಿಂದಿನ ದಿವಸನೋ ಬೆಳಗ್ಗೆ ಪೋಸ್ಟರ್ ಇತ್ತಿದ್ರು ನಮ್ಮ ವಾಟಾಲ್ ಅವರು ಮತ್ತು ಇವರು ಗಿರೀಶ್ ಗೌಡರು ಮತ್ತು ಸುಮಾರು ಜನ ಅಲ್ಲಿ 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 ಅದು ಒಂದಷ್ಟು ಜನ ಪೋಸ್ಟ್ರಲ್ಲಿ ಅರಿತಿದ್ರು. ನೋಡಿಕೊಂಡೆ, ಸರಿ ಓಕೆ, ಆವಾಗಲೇ ಗೊತ್ತಾಗಿದ್ದಂಗೆ ಡಬ್ಬಿಂಗ್ ಫಿಲಮ್ ಇದು ಅಂತ. ಬಟ್ ತೊಗೊಂಡಿದ್ದಾರೆ, ಸರಿ ಆಯಿತು, ಅದು ಹರಿದಾಕಿದ್ರು. ಅದಾದಮೇಲೆ ಯೋಚನೆ ಮಾಡಿದೆ ನಾನು, ಸರಿ ಇವತ್ತಾಯಿತು, ಅರ್ಧಾಯಿತು, ನಿಲ್ಲಿಸ್ತೀವಿ, ಕೋರ್ಟ್ಗೆ ಹೋಗ್ತಾರೆ, ಪರ್ಮಿಷನ್ ತರ್ತಾರೆ. ಕೋರ್ಟಲ್ಲಿ ಯಾವುದೇ ಕಾರಣಕ್ಕೂ ಇದು ನಿಲ್ಸೋಕ್ಕೆ ಬರೋಲ್ಲ, ಕೋರ್ಟಲ್ಲಿ ಪರ್ಮಿಷನ್ ಸಿಗತ್ತೆ ಅವ್ರಿಗೆ, ಬರುತ್ತೆ. ಅದಾದಮೇಲೆ ರಜನಿಕಾಂತ್ ಫಿಲಮ್ ಬರುತ್ತೆ, ಇಲ್ಲ ಬಾಹುಬಲಿ ಬರುತ್ತೆ, ಆವಾಗ ತಮಿಳ್ ಬರುತ್ತೆ, ತೆಲುಗು ಬರುತ್ತೆ, ಹಿಂದಿಲಿ ಬರುತ್ತೆ, 500 ಥಿಯೇಟ್ರಲ್ಲಿ ಹಾಕ್ತಾರೆ, ಆ ಭಾಷೆಯಲ್ಲೇ ಜನ ನೋಡಲಿ ಅಂತ ನಾವೆಲ್ಲ ಅಂದ್ಕೋಬೇಕು. ಬೈ ಚಾನ್ಸ್ ಅದೇ ಫಿಲಮ್ ಕನ್ನಡದಲ್ಲಿ ಬಂದರೆ ಕನ್ನಡ ಗೊತ್ತಿರೋರಿಗೆ ಕನ್ನಡನೇ ನೋಡ್ದಂಗೆ ಆಗುತ್ತೆ. ಇವಾಗ ನಾವೇನು ಮಾಡ್ತಿದ್ದೀವಿ, ನಮ್ಮ ಜನಕ್ಕೆ, ನಮ್ಮ ಹುಡುಗರುಗಳಿಗೆ ತಮಿಳು ಬರಲ್ಲ, ತೆಲುಗು ಬರಲ್ಲ, ಅವ್ರಿಗೆ ನಾವು ಭಾಷೆ ಕಲಿಸ್ತಾ ಇದ್ದೀವಿ. ಇದು ನನಗನ್ಸಿದ್ದು, ನಮ್ಮ ಭಾಷೆಯಲ್ಲಿ ಬಂದಿದ್ರೆ ಅದನ್ನು ನಾವು ಕನ್ನಡ ಅಂತ ನೋಡ್ತಿದ್ವಿ, ಭಾಷೆ ಆದರೂ ಉಳಿಯತ್ತಾ?
ಥಿಯೇಟರ್ಗಳು ಕಂಟ್ರೋಲ್ ಮಾಡಕ್ಕಾಗಲ್ಲ. ನಮ್ಮ ಭಾಷೆ ಮೇಲಿನ ಪ್ರೀತಿಯೇ ನಿಮಗೆ ಈಗ ಡಬ್ಬಿಂಗ್ ಇರಲಿ ಅನ್ನುವಂಥದ್ದನ್ನ ಕನ್ನಡ ಭಾಷೆ ಮೇಲೆ ಪ್ರೀತಿ ಇರೋದನ್ನ ಹೇಳ್ತಾ ಇರೋದು. ಎಸ್ ಎಸ್, ಈಗ ನಾನು ಗಿರೀಶ್ ಗೌಡ್ರನ್ನ ಕೇಳಲೇಬೇಕು, ಯಾಕಂದ್ರೆ ಕನ್ನಡ ಭಾಷೆಯ ಪ್ರೀತಿಯನ್ನ ಅವ್ರು ತೋರಿಸಿದ್ರು. ಸೊ ಅವ್ರು ಹೇಳಿದ್ರು, ನನ್ನ ಕನ್ನಡ ಭಾಷೆಯ ಮೇಲೆ ಆ ಮಾತೃಭಾಷೆ ಮೇಲೆ ನನಗೆ ಪ್ರೀತಿ ಇದೆ, ಅದುವೇ ನನಗೆ ಡಬ್ಬಿಂಗ್ ಇರಲಿ ಅನ್ನುವಂಥ ಮಾತನ್ನ ಹೇಳಕ್ ಬಯಸ್ತಾ ಇದ್ದೀನಿ ಅಂತ. ನಾನು ಯಾಕೆ ತಮಿಳು ನೋಡ್ಲಿ, ಅದನ್ನ ಕನ್ನಡದಲ್ಲಿ ನೋಡೋಣ ಅಂತ. ಹೌದು, ಸರಿಯಾಗಿ ಹೇಳ್ತೀರಾ. ಮೊದಲನೇದಾಗಿ ಡಬ್ಬಿಂಗ್ ಪರವಾಗಿರೋರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಏಡಿತನ ಬಿಡಿ, ಏಡಿತನವನ್ನು ಫಸ್ಟ್ ಬಿಡಿ. ನಾಳೆ ಬೆಳಿಗ್ಗೆ ಸಿನಿಮಾ ಅಂದರೆ ಇವತ್ತು ಬೆಳಿಗ್ಗೆ 6:00 ನಾನು ಪತ್ರಿಕೆ ನೋಡಿದಾಗ ಗೊತ್ತಾಯಿತು ಜಾಹೀರಾತಾಗಿರೋದು. ಮತ್ತು ಬೆಂಗಳೂರಲ್ಲಿ ಎಲ್ಲೂ ಸಿನಿಮಾ ಬಿಡುಗಡೆ ಮಾಡಿಲ್ಲ. ನಾವೆಲ್ಲ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ವಿ, ಹುಬ್ಬಳ್ಳಿ ಮತ್ತು ಧಾರವಾಡ ಬೆಳಗಾಮು ಮತ್ತು ಕೆಲವು ಜಿಲ್ಲೆಗಳಲ್ಲಿ ಕೆಲವು ಒಂದೊಂದು ಭಾಗದಲ್ಲಿ ಮಂಗಳೂರಲ್ಲಿ ಒಂದು ಥಿಯೇಟರ್ ಸಿನಿಮಾದಲ್ಲಿ ಎಲ್ಲೂ ಒಂದು ಸಿನಿಮಾ ಸಹ ನಡೀಲಿಲ್ಲ. ಅದು ಬೇರೆ ವಿಚಾರ. ನಮ್ಮಲ್ಲಿ ಏನಾಗಿದೆ, ವಲಸಿಗರ ವ್ಯವಸ್ಥೆ ಭಾಳ ತುಂಬೋಗಿದೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರಗಳಲ್ಲಿ. ತಮಗೆ ಗೊತ್ತಿದ್ದಾಗೆ ಮಡಿಕೇರಿನಲ್ಲಿ ಕೂಲಿ ಕಾರ್ಮಿಕರು ಅತಿ ಹೆಚ್ಚಾಗಿ ತಮಿಳರಿದ್ದಾರೆ. ಓಕೆ, ಹಾಗಾಗಿ ತಮಿಳು ಸಿನಿಮಾ ಅವ್ರಿಗೋಸ್ಕರ ತಮಿಳು ಸಿನಿಮಾ ಹಾಕಿರ್ತಾರೆ, ಸಿನಿಮಾ ನೋಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಕಿರ್ತಾರೆ. ಬಹಳಷ್ಟು ಜನ ಹೋಗ್ತಾ ಇದ್ರು, ನೋಡ್ತಾ ಇದ್ರು, ಪ್ರೀತಿನೇ ನೋಡ್ತಾ ಇದ್ರು ಅನ್ನೋ ಮಾತನ್ನ ಹೇಳಿದ್ರು. ಅದನ್ನೇ ಹೇಳ್ತಾ ಇದ್ದೀನಿ, ಏನಕ್ಕಂದ್ರೆ ಈಗ ಬೆಂಗಳೂರಲ್ಲಿ ಕನ್ನಡ ಸಿನಿಮಾ ಹೆಚ್ಚಾಗಿ ಕೊಡೋದಿಲ್ಲ. ತಮಿಳರು ಜಾಸ್ತಿ ಇದ್ದಾರೆ, ತೆಲುಗರು ಜಾಸ್ತಿ ಇದ್ದಾರೆ, ಮಾರವಾಡಿಗಳು ಜಾಸ್ತಿ ಇದ್ದಾರೆ. ಆ ಭಾಷಾ ಸಿನಿಮಾಗಳು ಬಂದಾಗ ಆ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಬಂದು ಇಲ್ಲಿ ಸಿನಿಮಾವನ್ನು ನೋಡೋದಕ್ಕೆ ನೋಡ್ತಾರೆ. ಆದರೆ ಸಂವಿಧಾನಬದ್ಧವಾಗಿ ಹೇಳಬೇಕಂದ್ರೆ ಇವ್ರು ಮುಂದಿನ ವಿಚಾರವಾಗಿ ಹೇಳ್ತೀನಿ. ನಮ್ಮ ಹನೀಫ್ ಸರ್ನ ನಾನು ಕೇಳಬೇಕಿದೆ, ಯಾಕಂದರೆ ಅವರು ಒಬ್ಬ ಹಿರಿಯ ಪತ್ರಕರ್ತರು, ಸಾಕಷ್ಟು ಒಂದು ವರ್ಷಗಳಲ್ಲಿ ನೀವು ಒಂದು ಸಿನಿರಂಗವನ್ನು ನೋಡ್ಕೊಂಡು ಬಂದಿದ್ದೀರಾ. ಸೊ ಈ ಒಂದು ಡಬ್ಬಿಂಗ್ ವಿವಾದ ಸರ್ ಯಾವಾಗಿಂದ ಶುರುವಾಯಿತು, ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಹೇಳೋಕ್ಕಾಗತ್ತಾ? ನನ್ನ ಮಾತೃಭಾಷೆ ಕನ್ನಡ ಅಲ್ಲ, ಆದರೆ ನನ್ನ ಆತ್ಮದ ಭಾಷೆ ಕನ್ನಡ. ನಾವು ಕನ್ನಡಿಗರಾಗಿ ಬಹಳ ದುಸ್ಥಿತಿನಲ್ಲಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಮೂಲೆ ಗುಂಪಾಗ್ತಾ ಇದೆ. ನನ್ನ ಪ್ರಕಾರ ಒಂದು ಸಿನಿಮಾ ಒಂದು ಭಾಷೆಯನ್ನು, ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ. ಅದು ತಮಿಳ್ ಇರ್ಬೋದು, ಮಲಯಾಳಂ ಇರ್ಬೋದು, ತೆಲುಗು ಇರ್ಬೋದು, ಕನ್ನಡ ಇರ್ಬೋದು. ಆಯಾ ಭಾಷೆಗಳು, ಆ ಭಾಷೆ, ಆಯಾ ಸಿನಿಮಾಗಳು ಆಯಾ ಭಾಷೆಯನ್ನು ಮತ್ತು ಆ ಭಾಷೆಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ. ನಾನು ಹೇಳೋದು, ನೀವು ತಮಿಳು ಸಿನಿಮಾ ನೋಡಬೇಡಿ, ತೆಲುಗು ಸಿನಿಮಾ ನೋಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ನನ್ನ ಪ್ರಕಾರ ಇಲ್ಲ ಇಲ್ಲ, ಅದನ್ನು ಹೇಳ್ತಾ ಇಲ್ಲ, ಅದನ್ನು ಹೇಳ್ತಾ ಇಲ್ಲ. ನಾನು ನೋಡಿ, ನೀವು ಬೇಕಿದ್ರೆ ತಮಿಳು ಸಿನಿಮಾನೇ ಜಾಸ್ತಿ ನೋಡಿ, ತೆಲುಗು ಸಿನಿಮಾನೇ ಜಾಸ್ತಿ ನೋಡಿ, ಹಿಂದಿ ಸಿನಿಮಾನೇ ಜಾಸ್ತಿ ನೋಡಿ. ಆದರೆ ಅದನ್ನು ಹಿಂದಿ ಭಾಷೆಯಲ್ಲೇ ನೋಡಿ, ತಮಿಳು ಭಾಷೆಯಲ್ಲೇ ನೋಡಿ, ತೆಲುಗು ಭಾಷೆಯಲ್ಲೇ ನೋಡಿ. ಒಬ್ಬೊಬ್ಬ ಕನಿಷ್ಠ 7 ಭಾಷೆಯನ್ನಾದರೂ ಕಲ್ತ್ಕೋಬೇಕು ಅಂತ ನಾನು ಹೇಳ್ತೀನಿ. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ರೀಮೇಕ್ ಆದರೆ ತೊಂದರೆ ಇಲ್ಲ? ಇಲ್ಲ, ರೀಮೇಕ್ ಕೂಡ ನಾನು ವಿರೋಧ ಇದ್ದೀನಿ. ನಾನು ಹೇಳ್ತಾ ಇರೋದು ಕನ್ನಡ ಇವತ್ತು ಅಪಾಯದಲ್ಲಿದೆ. ಕನ್ನಡದ ಶಾಲೆಗಳನ್ನು ನೋಡಿ, ಒಂದು ವರ್ಷಕ್ಕೆ. ಬಟ್ ನಿಮಗೆ ಅನಿಸ್ತಿಲ್ವಾ ಸರ್, ಈಗ ರಮೇಶ್ ಸರ್ ಕೂಡ ಕನ್ನಡ ಪ್ರೀತಿಯನ್ನೇ ತೋರಿಸಿದ್ರು ಅವರು, ಈಗ ಡಬ್ಬಿಂಗ್ ಈಗ ಇರಲಿ ಅಂತ ಅವ್ರು ಯಾಕೆ ಹೇಳಿದ್ರು? ಕನ್ನಡ ಭಾಷೆಯಲ್ಲೇ ಅವ್ರೇನು ಹೇಳ್ತಾ ಇದಾರೆ ಅಂದ್ರೆ, ನಾವು ತಮಿಳು ಗೊತ್ತಿಲ್ಲ ನಮಗೆ, ಮಲಯಾಳಂ ಗೊತ್ತಿಲ್ಲ, ಆದ್ರಿಂದ ಡಬ್ಬಿಂಗ್ ಸಿನಿಮಾಗಳನ್ನು ನೋಡಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸಿನಿಮಾಗೆ ಭಾಷೆ ಎಲ್ಲ ಮುಖ್ಯ, ಬಹಳ ನಿರ್ದೇಶಕರು ತಪ್ಪು ತಿಳ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ದೃಶ್ಯ ಮುಖ್ಯ, ವಿಜುವಲ್, ಅದು ವಿಜುವಲ್ ಆರ್ಟ್, ಅದು ನಿಮ್ಗೆ ಗೊತ್ತಿರ್ಬೋದು. ಭಾಷೆ ಬಹಳ ಕಡಿಮೆ ಬಳಸಿ ಅದರಲ್ಲಿ ಜನ ಅರ್ಥ ಮಾಡ್ಕೋತಾರೆ. ನೀವು ತಮಿಳು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ, ಆಗೋದಿಲ್ಲ ಅಂತ ಹೇಳಿಲ್ಲ. 5 ತಮಿಳು ಸಿನಿಮಾಗಳನ್ನು ನೋಡಿದ್ರೆ ಅರ್ಧ ತಮಿಳು ಬಂದ್ಬಿಡುತ್ತೆ. ಆದ್ರೆ ನೀವು ಅದನ್ನ ಡಬ್ಬಿಂಗ್ ಮಾಡೋದ್ರ ಮೂಲಕ 2 ಅಪಾಯ ಕ್ರಿಯೇಟ್ ಆಗ್ತಾ ಇದೆ. ಒಂದು, ಕನ್ನಡಿಗರ ಮೇಲೆ ಹೇರ್ತೀರಿ ನೀವು, ಬೇರೆ ಭಾಷೆ ಸಿನಿಮಾವನ್ನು ನೀವು ನೋಡಿ ಅಂತ ಪ್ರಚೋದನೆ ಮಾಡಿ ಕನ್ನಡಿಗರ ಮೇಲೆ ಹೇರ್ತೀರಿ. ಎರಡನೇದು, ಕನ್ನಡ ಸಿನಿಮಾಗಳು ಬರ್ತಾ ಇದೆಯಲ್ಲ, ಆ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗಲ್ಲ. ನಾವು ಡಬ್ಬಿಂಗ್ ಸಿನಿಮಾಗಳು ಸಾಲಾಗಿ ಬರ್ಲಿಕ್ಕೆ ಶುರುವಾದ್ರೆ ಇರೋ ಥಿಯೇಟರ್ಗಳಿಗೆ ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವೀಗ ಅಳ್ತಾ ಇದೀವಲ್ಲ, ಇನ್ನಷ್ಟು ಕನ್ನಡ ಸಿನಿಮಾಗಳಿಗೆ ಹೊಡೆತ ಬೀಳುತ್ತೆ. ಕನ್ನಡ ಸಿನಿಮಾ ಕನ್ನಡ ಸಿನಿಮಾಗಳಿಗೆ ಹೊಡೆತ ಬೀಳುತ್ತೆ. ಹೌದು, ಹಾಗೇನೆ ಬೇರೆ ಭಾಷೆಯ ಒಂದು ಪಾರುಪತ್ಯ, ಬೇರೆ ಭಾಷೆಯ ಸಿನಿಮಾ ಪಾರುಪತ್ಯ ಹೆಚ್ಚಾಗುತ್ತೆ ಅಂತ. ಆಯ್ತು, ನಿಮಗೆ ತಮಿಳು ಸಿನಿಮಾನೇ ನೋಡ್ಬೇಕಲ್ವಾ, ಕನ್ನಡ ಸಬ್ ಟೈಟಲ್ ಹಾಕಿ ಅರ್ಥ ಮಾಡ್ಕೊಳ್ಳಿ, ಓದಿ, ಆಗಲ್ವಾ? ಸರ್, ಕನ್ನಡದ ಮೇಲೆ ಯಾವ ರೀತಿಯ ಹೇರಿಗೆ ಕೂಡ ಆಗೋದಿಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಚಲನಚಿತ್ರ ಮಂಡಳಿಯನ್ನ ಭಾಷೆ ಆಧಾರದ ಮೇಲೆ ಮಾಡ್ಕೊಂಡಿಲ್ಲ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತಾನೆ ಮಾಡ್ಕೊಂಡಿದ್ದೀವಿ. ಇಲ್ಲ, ಇಲ್ಲಿ ಪ್ರತಿಯೊಂದು ಕೂಡ ಕಮರ್ಷಿಯಲ್. ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ಆಹಾರವನ್ನ ತಿನ್ನಬೇಕು ಅನ್ನುವಂಥದ್ದು ಆತನ ಮುಂದೆ ಮೆನು ಇಟ್ಟಿರ್ತೀವಿ. ನೀನ್ ಇದೇ ಸೌತ್ ಇಂಡಿಯಾದವನು ಕಣಪ್ಪ, ನೀನ್ ಬರೀ ಸೌತ್ ಇಂಡಿಯಾ ಫುಡ್ ಅನ್ನೇ ತಿನ್ಬೇಕು ಅಂತ ಯಾರು ಹೇಳಲ್ಲ ಅಲ್ವಾ ಸರ್? ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಇಟ್ಟಿರ್ತೀವಿ, ಆತನಿಗೆ ಯಾವ್ದು ಬೇಕು ಅದನ್ನ ಆತ ತಗೊಳ್ತಾನೆ.
ನೀವು ಮಾತೃಭಾಷೆ ಯಾವುದು ನಿಮ್ದು? ನಂದು ಮಾತೃಭಾಷೆ ಉರ್ದು ಸರ್. ಉರ್ದು, ನಿಮ್ಗೆ ಎಷ್ಟು ಭಾಷೆಗಳು ಬರ್ತಾ ಇದೆ? ಉರ್ದು, ಕನ್ನಡ, ಹಿಂದಿ, ಇಂಗ್ಲಿಷ್ ಬರ್ತಾ ಇದೆಯಲ್ವಾ? ಹೌದು. ಕನ್ನಡ ಸಿನಿಮಾವನ್ನು ಕನ್ನಡದಲ್ಲಿ ನೋಡಬಹುದಾ ನೀವು? ಹೌದು. ಇಂಗ್ಲಿಷ್ ಸಿನಿಮಾವನ್ನು ಇಂಗ್ಲಿಷ್ ನಲ್ಲಿ ನೋಡಬಹುದಾ ನೀವು? ಹೌದು. ಮತ್ತೆ ಡಬ್ಬಿಂಗ್ ಹಾಕ್ಬೇಕು? ಪ್ರತಿಯೊಬ್ಬರಿಗೂ ಇಂಗ್ಲಿಷ್ ಬರುತ್ತೆ ಅಂತ ಹೇಳಕ್ ಆಗಲ್ವಲ್ಲ ಸರ್? ನನ್ನ ಅಮ್ಮನಿಗ್ ಬರಲ್ಲ, ನನ್ನ ಅಪ್ಪನಿಗ್ ಬರಲ್ಲ. ಬರ್ದಿರೋದು ನೋಡೋದ್ ಬೇಡ. ಈಗ ನೀವು ಹೇಗೆ ಹೇರೋದು ಬೇಡ ಅನ್ನುವಂತ ಒಂದು ಮಾತನ್ನು ಹೇಳಿದ್ರೆ, ಈಗ ನೀವು ನೋಡುದು ಬೇಡ ಅದು ಹಾಗೇನು ಹೇರೋದಲ್ವಾ? ನಿಮಗೆ ಬರಲ್ಲ ಅಂದ್ರೆ ನೋಡ್ಬೇಡಿ, ಬರ್ಬೇಕಂದ್ರೆ ನೋಡಿ. ಇಂಗ್ಲಿಷ್ ಗೊತ್ತಿಲ್ಲ, ಇಂಗ್ಲಿಷ್ ಕಲ್ತ್ಕೋಬೇಕ, ಇಂಗ್ಲಿಷ್ ಸಿನಿಮಾ ನೋಡಿ. ಏನಕ್ಕಂದ್ರೆ ಕರ್ನಾಟಕದಲ್ಲಿ 600-700 ಥಿಯೇಟರ್ಸ್. ಇವಾಗ ಬಾಹುಬಲಿ ಅಂತ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ತಮಿಳಲ್ಲೂ ಬಂದು, ತೆಲುಗುಲೂ ಬಂದು, ಹಿಂದಿಲೂ ಬಂದು, ಕನ್ನಡದಲ್ಲೂ ಬಂದರೆ, ಕರ್ನಾಟಕದಲ್ಲಿ ಪ್ರಾಮುಖ್ಯತೆ ಇಲ್ಲ ಅಂದರೆ, ಎಲ್ಲ ಭಾಷಿತ್ರಗಳನ್ನು ತಂದು ಡಬ್ಬಿಂಗ್ ಮಾಡೋದು ನಮ್ಗೇನು ಉಪಯೋಗ ಇಲ್ಲ. ನಾನಿದು ಹೇಳ್ತಾ ಇಲ್ಲ, ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಕಣ್ಣು ಅಂತ ಹೇಳ್ತೀವಲ್ಲ, ಅವ್ರೇನೇ ಕೇಳಿದ್ರೆ ನಮ್ಮ ಕಾರ್ಮಿಕ ನಮಗೆ ಕೆಲಸ ಸಿಗಲ್ಲ ಸ್ವಾಮಿ, ಡಬ್ಬಿಂಗ್ ಅವ್ರ ಕೆಲಸ ಸಿಗುತ್ತೆ ಹೊರತು ಕನ್ನಡದಕ್ಕೆ. ಇಷ್ಟೊಂದು ಜನಕ್ಕೆ ಆಡಿ ಒಂದು ಸಿನಿಮಾ ಬೇರೆ ಡಬ್ಬಿಂಗ್ ಮೇಲೆ ನಿಂತಿಲ್ಲ, ಕನ್ನಡ ಆಡಿಸ್ಕೊಂಡು ನಿಂತಿದೆ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ನೀವು ಹೇಳಿದ್ರಿ ವಿಜಯ್ದು ಅಂತ, ನೋಡಿ ಸರ್ ವಿಜಯ್ಗೆ ಯಾರು ಸರ್ ಪರ್ಮಿಷನ್ ಕೊಟ್ಟಿದ್ದಲ್ಲಿ? ನಮ್ಮ ಕನ್ನಡ ವಾಣಿಜ್ಯ ಮಂಡಳಿ ಹೇಳ್ತಾನೆ ಥಿಯೇಟರ್ ರಿಲೀಸ್ ಮಾಡಿರೋದು ಅಲ್ವಾ? ಇನ್ನೊಂದು ವಿಷಯ ಹೇಳ್ತೀನಿ, ಫಸ್ಟ್ ಒಂದು ರೂಲ್ಸ್ ಇತ್ತು ಇಲ್ಲಿ ಕರ್ನಾಟಕ. ಇದು ಮೊದಲು ಹೇಳ್ತೀನಿ ಕೇಳಿ, ಅಣ್ಣೋರಿದ್ದಾಗ ನಾವೆಲ್ಲ ಚಳುವಳಿ ಮಾಡಿದ್ದೀವಿ. ಅಣ್ಣೋರಿದ್ದಾಗ ಚಳುವಳಿ ನಾವು ಏನು ಮಾಡ್ತಿದ್ವಿ ಅಂದರೆ, ಅವಾಗ ವಾಣಿಜ್ಯ ಮಂಡಳಿಯಿಂದ ಒಂದು ಗೈಡ್ಲೈನ್ಸ್ ಇತ್ತು, ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರಲ್ಲಿ ಒಂದು ಗೈಡ್ಲೈನ್ಸ್ ಹಾಕೊಂಡಿದ್ವಿ, 7 ವಾರಗಳ ನಂತರ ಪರಭಾಷೆ ಚಿತ್ರಗಳು ಇಲ್ಲಿ ರಿಲೀಸ್ ಆಗಬೇಕು ಅಂತ. ಅದು ಕನ್ನಡದ್ದು ಇಲ್ಲ, ಹೇಳ್ತೀನಿ. ಪರಭಾಷೆ ಚಿತ್ರಗಳು ಇಲ್ಲಿ ರಿಲೀಸ್ ಆಗಬೇಕು ಅಂತಿತ್ತು, ಅಲ್ಲಿ ರಿಲೀಸ್ ಆಗಿ 7 ವಾರ ಆದಮೇಲೆ ಇಲ್ಲಿಗೆ ಬರಬೇಕು ಅಂತಿತ್ತು. ಅದಾದಮೇಲೆ 7 ವಾರ ಬೇಡ, 4 ವಾರಕ್ಕೆ ಅಂತ ತಂದರು. 4 ವೀಕ್ಸ್ ಆದಮೇಲೆ ರಿಲೀಸ್ ಆಗಬೇಕು ಅಂತ ಬಂತು. ಓಕೆ, 35 ಚಿತ್ರಮಂದಿರಗಳಿಗೆ ಮಾತ್ರನೇ ಸೀಮಿತವಾಗಿದ್ದಂಥ ಕಾಲ ಅದು. ಅಣ್ಣೋರ ಚಳುವಳಿಲಿ ಅಷ್ಟು ಪವರ್ಫುಲ್ ಆಗಿತ್ತು, ಒಂದು ಸ್ವಲ್ಪ ದಿವಸ ನಡೀತು, ಅಣ್ಣೋರು ಇರೋವರೆಗೂ ನಡೀತು. ಅದಾದಮೇಲೆ ಅವ್ರು ಏನು ಮಾಡಿದ್ರು, ಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋಗಿ ಹೈಕೋರ್ಟಲ್ಲಿ ನಾವು ಸೋತ್ವಿ, ಯಾಕೆ ಅಂದರೆ ನಾವು ಗೆಲ್ಲಕ್ಕಾಗಲ್ಲ, ಎಷ್ಟು ಥಿಯೇಟ್ರ್, ಇದು ಬಿಸ್ನೆಸ್, ಅವನು ಎಷ್ಟು ಥಿಯೇಟ್ರ್ ಬೇಕಾದ್ರೆ ಹಾಕ್ಕೊಳ್ತಾನೆ, ನೋಡೋರು ಜನ ಇದ್ದಾರೆ, ನೋಡಿದ್ರೆ ನೋಡ್ತಾರೆ, ಬಿಟ್ಟರೆ. ನಿಮ್ಮ ರಿಯಾಕ್ಷನ್ ನಾನು ತಗೊಳ್ತೀನಿ, ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಂಡ್ಬಂದ್ಬೇಡ. ವೀಕ್ಷಕರೇ, ಅಖಾಡ ಮುಂದುವರಿಯುತ್ತೆ, ಒಂದು ಬ್ರೇಕ್ ಆಗ್ತದೆ. ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಾವು ಚರ್ಚೆ ಮಾಡ್ತಾ ಇದ್ವಿ ಕನ್ನಡಕ್ಕೆ ಡಬ್ಬಿಂಗ್ ಬೇಕಾ ಬೇಡವಾ ಅಂತ. ಇಲ್ಲಿ ಹಲವಾರು ಅಭಿಪ್ರಾಯಗಳು ಮಂಡನೆ ಆಗ್ತಾ ಇವೆ ನಿಮ್ಮ ಮುಂದೆ, ದಯವಿಟ್ಟು ನೀವೇ ನೋಡಿ. ಈಗ ನೆಕ್ಸ್ಟ್ ಎಸ್ ನಜ್ಮಾ ಮಾತಾಡ್ತಾ ಇದ್ರಿ ಸರ್. ಕಾರ್ಮಿಕರ ವಿಷಯಕ್ಕೆ ಬಂದ್ರೆ, ಒಬ್ಬ ಕಲಾವಿದ ಕೂಡ ಒಬ್ಬ ಆಕ್ಟರ್ ಕೂಡ ಕಾರ್ಮಿಕನೇ ಸರ್. ಅಂತ ಎಷ್ಟು ಕಾರ್ಮಿಕರಿಗೆ ನೀವು ಕೆಲಸವನ್ನ ಕೊಟ್ಟಿದ್ದೀರಾ? ಬೇರೆ ದೇಶ, ಬೇರೆ ರಾಜ್ಯಗಳಿಂದ ಹೀರೋಯಿನ್ಗಳನ್ನ, ಹೀರೋಗಳನ್ನ ಕರ್ಕೊಂಡು ಬರೋ ನೀವುಗಳು, ಆವಾಗ ಯಾಕೆ ನೀವು ವಿರೋಧ ಮಾಡ್ಲಿಲ್ಲ? ಅವ್ರನ್ನ ಕರ್ಕೊಂಡ್ ಬರೋದ್ ಬೇಡ, ಕಾರ್ಮಿಕರಿಗೆ ತೊಂದರೆ ಆಗುತ್ತೆ ಅಂತ. ಪ್ರತಿಯೊಂದು ಎಡಿಟಿಂಗ್ಗೆ ಕೂಡ, ಎಡಿಟಿಂಗ್ ಮಾಡಿಸೋದಕ್ಕೆ ಕೂಡ ನೀವು ಬೇರೆ ರಾಜ್ಯಗಳ ಮೇಲೆ ಅವಲಂಬಿತವಾಗಿರುವಂತಹ ನಮ್ಮದೇ ಚಿತ್ರರಂಗ, ಆವಾಗ ಯಾಕೆ ವಿರೋಧ ಮಾಡ್ಲಿಲ್ಲ ಸರ್? ಒಂದು ಹೇಳ್ತೀನಿ, ಒಂದು ಸಿನಿಮಾಗೆ ಎಷ್ಟು ಜನ ವರ್ಕ್ ಮಾಡ್ತಾರೆ, ಒಂದು ಡಬ್ಬಿಂಗ್ ಸಿನಿಮಾಗೆ ಎಷ್ಟು ಜನ ವರ್ಕ್ ಮಾಡ್ತಾರೆ ರೇಷಿಯೋ ನೋಡಿ. ಅಣ್ಣವ್ರು ಏನಕ್ಕೆ ಪ್ರತ್ಯೇಕವಾಗಿ ಡಬ್ಬಿಂಗ್ ಬೇಡ ಅಂತ ಹೇಳೋದಂದರೆ, ನಮ್ಮ ರಾಜ್ಯದಲ್ಲಿ ನಮ್ಮ ಜನಗಳಿಗೆ ಕೆಲಸ ಸಿಗಲ್ಲ, ನಮ್ಮ ಆರ್ಟಿಸ್ಟ್ಗಳಿಗೆ ಪ್ರಾಮುಖ್ಯತೆ ಸಿಗಲ್ಲ. ಇನ್ನೊಂದು ಹೇಳ್ತೀನಿ, ಇರೋ 600-700 ಥಿಯೇಟ್ರಲ್ಲಿ ಡಬ್ಬಿಂಗ್ ಚಿತ್ರಗಳಿಗೆ ಬಂದರೆ ನಮ್ಮ ಚಿತ್ರದಲ್ಲಿ ನಿಂತ್ಕೊಳ್ತಾ, ನಾಳೆ ನೀವು ನಟಿಸ್ತಿರೋ ಒಂದು ಚಿತ್ರ ಅನ್ಕೊಳ್ಳಿ, ಆಸ್ ಆರ್ಟಿಸ್ಟ್ ಹೇಳ್ತಾ ಇದ್ದೀನಿ ನಿಮ್ಮ ಚಿತ್ರ ಡಬ್ಬಿಂಗ್. ಇಲ್ಲಿ ನಾನೊಂದು ಪ್ರಶ್ನೆ ಇಲ್ಲಿ ಕೇಳ್ಬೇಕು ಸರ್, ಅಂದರೆ ಈಗ ಡಬ್ಬಿಂಗ್ ಬೇಡ ಅಂತ ಹೇಳುವವರಿಗೆ, ಈಗ ಕನ್ನಡ ಚಿತ್ರರಂಗವನ್ನು ನಾವು ಉಳಿಸಬೇಕು, ಬಹುಶಃ ನಜ್ಮಾ ಹೇಳಿದ ಪಾಯಿಂಟು ಅಲ್ಲಿ ನಾವು ಥಿಂಕ್ ಮಾಡಬೇಕಾಗುತ್ತೆ. ಅಂದರೆ ಆರ್ಟಿಸ್ಟ್ಗಳನ್ನು ಬೇರೆ ವಿಚಾರಗಳಲ್ಲಿ ಬಂದಾಗ ಏನು ಹೇಳ್ತಾರೆ, ಕನ್ನಡ ಭಾಷೆ ಅಥವಾ ಭಾಷೆ ಮುಖ್ಯ ಅಲ್ಲ ಒಂದು ಒಬ್ಬ ಆರ್ಟಿಸ್ಟ್ಗೆ, ಅದಕ್ಕೂ ಮೀರಿ ಒಬ್ಬ ಕಲಾವಿದ ಬೆಳಿಬೇಕು, ಅವರು ಕೂಡ ತಮಿಳೋ ತೆಲುಗಲ್ಲಿ ಹೋಗಿ ನಟಿಸ್ಕೊಂಡು ಬರ್ತಾರೆ, ಆವಾಗ ಈ ಒಂದು ಭಾಷೆಯ ಪ್ರೀತಿ, ಅದು ಯಾವ ವ್ಯಾಮೋಹ ಬರೋದಿಲ್ಲ. ಇಲ್ಲಿ ಡಬ್ಬಿಂಗ್ ವಿಚಾರ ಬಂದ ತಕ್ಷಣ ಯಾಕೆ ಬರುತ್ತೆ ಅನ್ನೋದು ಬಹುಶಃ ನಿಮ್ಮ ಪ್ರಶ್ನೆ. ಅದೇ ಇತ್ತೇನೋ? ಹೌದು ಹೌದು, ನಿಜಕ್ಕೂ ಡಬ್ಬಿಂಗ್ ಕೊಡ್ತೀವಿ ತಾನೆ, ಆಕ್ಟಿಂಗ್ ಆದ್ಮೇಲೆ ಅದು ಯಾರೋ ಆಕ್ಟ್ ಮಾಡಿರ್ತಾರೆ, ಬೇರೆ ನಮ್ಮಂತ ಕಲಾವಿದರು, ಕಂಠದನ ಕಲಾವಿದರು ಹೋಗಿ ಅವ್ರಿಗೆ ವಾಯ್ಸ್ ಅನ್ನು ಕೊಟ್ಟಿರ್ತೀವಲ್ಲ ಸರ್. ಹೌದ್ರಾ? ಕನ್ನಡ ಸಿನಿಮಾ ನೋಡಿದ್ರಿ ನೀವು ಇತ್ತೀಚೆಗೆ? ನನಗೆ ಸಮಯ ಸಿಕ್ಕಾಗ್ಲೆಲ್ಲ ಒಂದು 5-6. ಇವಾಗ ರೀಸೆಂಟ್ ಚೌಕ ನೋಡಿದೀನಿ, ಹೆಬ್ಬುಲಿ ನೋಡಿದೀನಿ. ನಟರಿಂದ ಬಂದು ಬೇರೆ ಭಾಷೆ, ಅವ್ರ ಭಾಷೆನಲ್ಲಿ ಮಾತಾಡ್ತಾರ, ಕನ್ನಡದಲ್ಲಿ ಮಾತಾಡ್ತಾರ? ಯಾರು ಸರ್? ಹೊರಗಡೆ ರಾಜ್ಯದಿಂದ ಬರ್ತಾರಲ್ಲ, ಹೀರೋಯಿನ್ ಆಗ್ಬೋದು, ಹೀರೋ ಆಗ್ಬೋದು, ಬರ್ತಾರಲ್ಲ ಕೆಲವು ನಟರು, ಅವ್ರು ಬಂದವರು ಕೆಲವು ಸಿನಿಮಾಗಳಲ್ಲಿ ಕನ್ನಡ ಮತ್ತು ತಮಿಳು, ಕನ್ನಡ ಮತ್ತು ತೆಲುಗು ಸಿನಿಮಾಗಳು ತೆಗಿತಾರೆ. ಉದಾಹರಣೆಗೆ ನಮ್ಮ ಸ್ನೇಹಿತ ರಮೇಶ್ ಅವರೇ ಗೇಮ್ ಅಂತ ಒಂದು ಕನ್ನಡ ಸಿನಿಮಾ ಮತ್ತು ಒಂದು ಹಿಂದಿ ಸಿನಿಮಾವನ್ನು ಮಾಡಿದ್ರು. ಅವಶ್ಯಕತೆ ಇರುತ್ತೆ, ಆ ಯಾವ ರಾಜ್ಯದ ಯಾವ ಭಾಷೆಯ ಒಂದು ಇದನ್ನು ಸಿನಿಮಾ ಮಾಡ್ತಾ ಇರ್ತಾರೆ, ಆ ಭಾಷೆಗೆ ತಕ್ಕಂಥ ಒಬ್ಬ ನಟನ ಕರ್ಕೊಂಬರ್ತಕ್ಕಂಥದ್ದು ಅದು ಸೂಕ್ತವಾಗಿರುತ್ತೆ. ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಕನ್ನಡ ಸಿನಿಮಾವನ್ನು, ಕನ್ನಡ ಸಿನಿಮಾಯಿಂದ ಕನ್ನಡ ಉದ್ಧಾರ ಆಗುತ್ತೆ,
ಡಬ್ಬಿಂಗ್ ಸಿನಿಮಾಯಿಂದ ಉದ್ದಾರ ಆಗುತ್ತೆ ಕನ್ನಡ. ಡಬ್ಬಿಂಗ್ ಸಿನಿಮಾ ಮಾಡಿದ್ರೆ ಕನ್ನಡ ಉದ್ದಾರ ಆಗುತ್ತೆ, ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ ಮತ್ತು ಸಂಸ್ಕೃತಿ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದೀರಿ. ತಮಿಳು ಸಿನಿಮಾದಲ್ಲಿ MGR ತೋರಿಸ್ತಾರೆ, ನಮ್ಮ ಕರ್ನಾಟಕ ಸಿನಿಮಾದಲ್ಲಿ ರಾಜ್ಕುಮಾರ್ ತೋರಿಸ್ತಾರೆ. ಅವ್ರ ಪ್ರಶ್ನೆ ಅದಾಗಿರ್ಲಿಲ್ಲ, ಈಗ ಕನ್ನಡ ಭಾಷೆಯ ಪ್ರೀತಿಯನ್ನ ತೋರಿಸ್ತೀರಿ, ಆಗ ಒಬ್ಬ ಕಲಾವಿದನ ಬಗ್ಗೆ ಮಾತನಾಡಬೇಕಾದ್ರೆ ಕಲಾವಿದರಿಗೆ ಭಾಷೆಗಿಂತಲೂ ಮೀರಿ ಅವರು ಬದುಕಬೇಕು ಅನ್ನುವಂಥ ಮಾತು ಅಲ್ಲಿ ಬರುತ್ತೆ. ಅಂದರೆ ಅವರು ತಮಿಳಿಗೆ ಹೋಗಿ ಆ್ಯಕ್ಟ್ ಮಾಡ್ಬೋದು, ತೆಲುಗಿಗೆ ಹೋಗಿ ಆ್ಯಕ್ಟ್ ಮಾಡ್ಬೋದು, ಅದು ಅವಕಾಶ ಇದೆ, ಪ್ರೂವಿಂಗ್ ದೇರ್ ಅಂತ ಒಂದು ಖುಷಿಯಿಂದ ಎದೆ ಒಬ್ಬಿಸ್ಕೊಂಡು ಹೇಳ್ತೀವಿ. ಆದರೆ ಅದು ಡಬ್ಬಿಂಗ್ ವಿಚಾರಕ್ಕೆ ಬಂದಾಗ ಬೇಡ. ಯಾಕೆ ಬೇಡ ಅಂತ ಹೇಳ್ತೀನಿ ಅಂದರೆ, ತಮಿಳುನಾಡು, ಕೇರಳ ಮತ್ತು ಆಂಧ್ರ ಮೂರು ರಾಜ್ಯಗಳು ಹಿಂದೆ ಡಬ್ಬಿಂಗನ್ನು ಒಳಗಡೆ ಬಿಟ್ಟು ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾವೆ. ವೈಯಕ್ತಿಕವಾಗಿ ನೇರವಾಗಿ ನನಗೆ ತಿಳಿಸಿದರೆ ಸನ್ಮಾನ್ಯ ರಜನಿಕಾಂತ್ ಅವರು ತಿಳಿಸಿದ್ದಾರೆ, ಚಿರಂಜೀವಿ ಹೇಳಿದ್ದಾರೆ, ಕಮಲಾಸನ್ ಅವರು ಹೇಳಿದ್ದಾರೆ. ಕೇರಳದಲ್ಲಿ ಸರ್ಕಾರ ನಿರ್ಬಂಧ ಇರೋದಕ್ಕಂತ ಹೋಗಿ ಕಾನೂನಾತ್ಮಕವಾಗಿ ನಿರ್ಬಂಧ ಹೇಳಿ ಇಲ್ಲ ಸರ್ಕಾರ ನಿರ್ಬಂಧ ಮಾಡಿದ್ರು, ಮತ್ತೆ ಏನಾಯ್ತು 40 ಕೋಟಿ ರೂಪಾಯಿ ದಂಡವನ್ನು ವಿಧಿಸಿದ್ರು. ಆಗ ಕೇರಳದಲ್ಲಿ ಇರತಕ್ಕಂಥ ಎಲ್ಲ ನಟರು ಮತ್ತು ಸಿನಿಮಾ ಚಿತ್ರಮಂದಿರದ ಮಾಲೀಕರು ಒಂದೇ ಒಂದು ನಿರ್ಣಯ ತಗೊಂಡ್ರು, ಡಬ್ಬಿಂಗ್ ಸಿನಿಮಾಗಳಿಗೆ ಥಿಯೇಟರ್ಗಳನ್ನ ನಾವು ಕೊಡೋದು ಬೇಡ. ನಿವೇದಿತಾ ಹ್ಯಾಸ್ ಎ ಕ್ವೆಶ್ಚನ್ ಫಾರ್ ಯು. ಇಲ್ಲ ಸರ್, ನೋಡಿ, ತಮಿಳ್ನವರು ಇಲ್ಲಿ ಬಂದರೂ ಸಹ, ನನಗೆ ಎಷ್ಟೊಂದು ಕೊಲೀಗ್ಸ್ ಇದ್ದಾರೆ ತಮಿಳ್ನವರು, ಇಲ್ಲಿ ಬಂದರೂ ಸಹ ತಮಿಳ್ ಥಿಯೇಟರ್ ಹುಡ್ಕೊಂಡು ತಮಿಳ್ ಮೂವೀಸೇ ನೋಡ್ತಾರೆ. ಯಾಕೆ ಅವರು ಡಬ್ಬಿಂಗ್ ಅವರಲ್ಲಿದೆ, ಅವ್ರಿಗೆ ಪರಿಣಾಮ ಬೀರಬೇಕು ತಾನೆ. ಇಲ್ಲ, ಅವ್ರು ತಮಿಳ್ ಅಂದ್ರೆ ಅವರಿಗೆ ಭಾಷಾಭಿಮಾನ ಇಲ್ಲ ಹಾಗೆ ಎಲ್ಲ ಅಲ್ಲ. ತಮಿಳ್ ಸಿನಿಮಾ ಏನು ಗೊತ್ತಾ, ನೀವು ನೋಡಿ, ತಮಿಳ್ನಾಡು ಕನ್ನಡ ಸಿನಿಮಾ ರಿಲೀಸ್ ಆಗುತ್ತಾ, ಆಂಧ್ರದಲ್ಲಿ ರಿಲೀಸ್ ಆಗುತ್ತಾ, ಕೇರಳದಲ್ಲಿ ರಿಲೀಸ್ ಆಗುತ್ತಾ? ರಿಲೀಸ್ ಆಗುತ್ತಾ? ಮಾರುಕಟ್ಟೆ ಚಿಕ್ಕದು ನಮ್ದು. ನೀವೇನು ಹೇಳ್ತಾ ಇದ್ದೀರಾ ಅಂದ್ರೆ, ತಮಿಳು ತೆಲುಗು ಹಿಂದಿ ಬರುತ್ತೆ, ನಮ್ ಜನನು ಅದನ್ನೇ ನೋಡ್ಲಿ. ಇಲ್ಲ, ಒಂದೇ ಒಂದೇ ಲ್ಯಾಂಗ್ವೇಜ್ ರಿಲೀಸ್ ಆಗ್ಲಿ, ಡಬ್ಬಿಂಗ್ ಮಾಡ್ಲಿ, ಡಬ್ಬಿಂಗ್ ಆದ್ಮೇಲೆ ಬೇರೆ ಭಾಷೆ ರಿಲೀಸ್ ಮಾಡಕ್ ಬಿಡಬಾರ್ದು. ಅದನ್ನ ಬೇರೆ ಭಾಷೆ ರಿಲೀಸ್ ಮಾಡ್ದಾಗ ಎಲ್ಲರೂ ಕನ್ನಡ ನೋಡ್ತಾರೆ, ನಮ್ ಕನ್ನಡ. ರಮೇಶ್ ಅವ್ರು ಕೆಲವೇ ನಿಮಿಷಗಳಿಂದ ಹೇಳಿದ್ರು, ಡಬ್ಬಿಂಗ್ ಬಂದೇ ಬರುತ್ತೆ, ಕಾನೂನು ಇದೆ, ಸಂವಿಧಾನದಲ್ಲಿ ತಿದ್ದುಪಡಿ ಆಗಿದೆ ಅಂತ ಹೇಳಿದ್ರು. ಈಗ ಒಳಗಡೆ ಬಿಟ್ಟಿರ್ತಕ್ಕಂಥ ಸಿನಿಮಾಗಳು ಏನು ಹೇಳಿದ್ರಲ್ಲ, ನಾ 7 ವಾರಗಳಿಂದ 6 ವಾರಗಳಿಗೆ ಬಂತು ಅಂತ, ಇದನ್ನ ನ್ಯಾಯಾಲಯಕ್ಕೆ ಹೋದವ್ರು ಯಾರು ಗೊತ್ತ? ಇವತ್ತು ಹೇಳ್ತಾ ಇದ್ರಲ್ಲ ಡಬ್ಬಿಂಗ್ ಸಿನಿಮಾವನ್ನು ಮಾಡಬೇಕು ಅಂತ, ಯಾರು ಹೇಳ್ತಾ ಇದ್ದಾರೋ ಅದೇ ವ್ಯಕ್ತಿಗಳೇ, ಅದೇ ಗುಂಪು, ಏನು ಕೆಲವು 4-5 ಜನ ಗುಂಪುಗಳಿದಾರಲ್ಲ ಈಗ ಡಬ್ಬಿಂಗ್ ಮಾಡ್ಬೇಕು ಅಂತೇಳಿ, ಅವರೇ ನ್ಯಾಯಾಲಯಕ್ಕೆ ಹೋಗಿ ರಾವಣ್ ಸಿನಿಮಾ ಒಂದು ವಿಚಾರವಾಗಿ ಇಡೀ ಬಹಳಷ್ಟು ಥಿಯೇಟರ್ಗಳಲ್ಲಿ. ಅಂದ್ರೆ ಇಲ್ಲಿ ಮತ್ತೊಂದು ವಿಷಯನೂ ಹೇಳುತ್ತೆ, ಅಂದ್ರೆ ಬಹುಶಃ ಅದ್ ಯಾಕೆ ಈಗ ಕದ್ದು ಮುಚ್ಚಿ ಈಗ ಡಬ್ಬಿಂಗ್ ಈಗ ಬೇಡ ಅಂತ ಈಗ ಹೋರಾಟ ನಡೆಸಬೇಕಾದ್ರೆ ಬಹಳಷ್ಟು ಜನ ಬಂದ್ಬಿಡ್ತಾರೆ ಅಂದ್ರೆ ಒಟ್ಟಿಗೆ. ಅಕಸ್ಮಾತ್ ಒಂದು ವೇಳೆ ಡಬ್ಬಿಂಗ್ ಇರಲಿ ಅಂತ ಹೇಳ್ಬಿಟ್ರೆ, ಎಲ್ಲೋ ಒಂದ್ ಕಡೆ ನೀವು ಕನ್ನಡದ ವಿರೋಧಿಗಳು, ಕನ್ನಡ ಭಾಷೆಯ ಬಗ್ಗೆ ನಿಮಗೆ ಪ್ರೇಮ ಇಲ್ಲ ಅಂತ ಒಂದು ಹಣೆಪಟ್ಟಿಗಳನ್ನ ನಕ್ಷತ್ರಗಳು ಏಕೆ ಈ ಡಬ್ಬಿಂಗ್ ಚಿತ್ರಗಳು ಬೇಡ ಅಂತ ಡಬ್ಬಿಂಗ್ ಬೇಡ ಅಂತ ಹೇಳ್ತಾ ಇದಾರೆ ಅಂದ್ರೆ, ಇವರು ಮಾಡುವಂತಹ ಮೋಸ್ಟ್ ಆಫ್ ಎಲ್ಲಾ ಸಿನಿಮಾಗಳು ರಿಮೇಕ್ ಬರುತ್ತೆ, 150 ಪಿಕ್ಚರ್ ಬರುತ್ತೆ, ಅದರಲ್ಲಿ 100 ಪಿಕ್ಚರ್ ರೀಮೇಕ್ ಮಾಡ್ತಾರೆ. ನಮ್ತನ ಯಾವುದೂ ಇಲ್ಲ ಅಲ್ಲಿ, ಇವರೆಲ್ಲ ಮಾಡೋದು ರೀಮೇಕು. ಆಮೇಲೆ ಆ ರೀಮೇಕ್ ಫಿಲ್ಮ್ಸ್ ಎಲ್ಲ ಇಲ್ಲಿ ಆಗುತ್ತೆ ತಮಿಳ್ ರಿಲೀಸ್ ಆದ್ಮೇಲೆ 3 ವರ್ಷ 4 ವರ್ಷ ಆದ್ಮೇಲೆ ಅದೇ ಹೊಲ್ಸನ್ನೇ ನಮಗ್ ಕೊಡೋದು ಇವರು, ಹೊಸತನದ್ ಯಾವ್ದು ಕೊಡಲ್ಲ. ಆಮೇಲೆ ಇವರೆಲ್ಲ ನಮ್ಮ ಮೇಲೆ ಹೇರ್ತಾ ಇರೋದೇ ಅವ್ರ ಕಲ್ಚರ್ನ. ಇವ್ರ ಅಟ್ಲೀಸ್ಟ್ ರಜನಿಕಾಂತ್ ಫಿಲಮ್ ಒಂದ್ ಡೈಲಾಗ್ ಇರುತ್ತೆ, ನಾ ಒರೆದಡೋ ಸೊನ್ನ ನೂರ್ದಡೋ ಸೊನ್ನ ಮಾರಿ ಅಂತ, ಅದನ್ನ ನಮ್ಮ ಮಕ್ಕಳುಗಳು ನಮ್ ಗೊತ್ತಿರೋರು ಎಲ್ಲ ಅದನ್ನೇ ಮಾತಾಡ್ತಾರೆ. ಅಟ್ ಲೀಸ್ಟ್ ಅವರೇ ಕನ್ನಡ ಗೊತ್ತಿರೋದ್ರಿಂದ ಆ ಭಾಷೆ ಆ ಡೈಲಾಗ್ ಅನ್ನ ಒಂದ್ಸಲಿ ಹೇಳಿದ್ರೆ ನೂರ್ ಸಲಿ ಹೇಳ್ದಂಗೆ ಅಂತ ಹೇಳಿದ್ರೆ ನನ್ನ ಮಕ್ಕಳಾಗ್ಲಿ ಗೊತ್ತಿರೋರು ಅವರೆಲ್ಲ ಅದನ್ನ ಕನ್ನಡ ಹೇಳಿರೋರು ಅನುವಾದ ಮಾಡಿ ಡಬ್ಬಿಂಗ್ ಇಲ್ಲ ಅಂದ್ರೂ ಸಹ ಎನಿವೇಸ್ ನಮ್ ನೇಟಿವಿಟಿ ಏನು ಉಳಿತಿಲ್ಲ. ನೀವು 10 ಹಲವಾರು ಮೂವೀಸ್ ನೋಡಿದ್ರೆ ಎಲ್ಲ ಹೀರೋಯಿನ್ಗಳು ಅಯ್ಯೋ ಒಬ್ರು ಪರಿಚಯದ ಒಬ್ರು ನಿರ್ದೇಶಕರು ಅವ್ರ ಹತ್ರ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ರು ಬಂದು ಕೇಳ್ತಾರಂತೆ, ಹೀಗೀಗೆ ತೆಲುಗುಲ್ ಬಂದಂತಹ ಸಿನಿಮಾದಲ್ಲಿ ದನಗಳಿವೆ ಅಲ್ಲಿ ಆ ಜಾಗದಲ್ಲಿ, ಇಲ್ಲಿ ದನಗಳು ಸಿಕ್ತಿಲ್ಲ, ಎಮ್ಮೆಗಳನ್ನ ಇಡ್ಬೋದಾ? ಬೇಡ, ದನಗಳನ್ನ ಫೋನ್ ಮಾಡಿ ಆ ಪಕ್ಕದ ಹಳ್ಳಿನ ತರಿಸು. ಅಷ್ಟರ ಮಟ್ಟಿಗೆ
ಅಲ್ಲಿ ದನ ಇದೆ ಇಲ್ಲೂ ದನ ಬೇಕು ಅನ್ನುವಷ್ಟು ಅಂದ್ರೆ ಅಷ್ಟು ಮಟ್ಟಿಗೆ ಪ್ರೇಮ ಒಂದೇ ಇರುತ್ತೆ. ಅದರ ಬಗ್ಗೆ ಏನು ಹೇಳ್ತೀರಾ ಹನೀಫ್ ಸರ್? ಹನೀಫ್ ಸರ್ ಅಂದ್ರೆ ನೀವು ಹೇಳ್ತಾ ಇರೋದು ರಿಮೇಕ್ ಸಿನಿಮಾಗಳು ಜಾಸ್ತಿ ಬರ್ತಾ ಇದೆ ಆದ್ರಿಂದ ಡಬ್ಬಿಂಗ್ ಇರ್ಲಿ ಅಂತನಾ? ಇಟ್ ಡಸಂಟ್ ಮೇಕ್ ಡಿಫರೆನ್ಸ್ ಅಂತ ಇವರೆಲ್ಲ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಸರ್ ಕನ್ನಡದವರಿಗೆ ಸಿನಿಮಾ ತೆಗಿಲಿ ಗೊತ್ತಿಲ್ಲ, ಕನ್ನಡದಲ್ಲೆಲ್ಲ ರಿಮೇಕ್ ಬರ್ತಾ ಇದೆ ಆದ್ರಿಂದ ಡಬ್ಬಿಂಗ್ ಬರ್ಲಿ ಅಂತ. ಅದು ಕಾರಣ ಆಗೋದಿಲ್ಲ. ನೀವು ಹೇಳಿ, ನೀವು ಹೇಳಿ ರಿಮೇಕ್ ಮಾಡಬೇಡಿ, ನಾವು ನೋಡಲ್ಲ ಅಂತ ಹೇಳಿ. ಇವಾಗ ಇತ್ತೀಚಿನ ದಿನಗಳು ಬಂತಲ್ಲ ಗೆದ್ರದ ಬೇರೆ ಸೊಮ್ಮೆ ಚಿತ್ರಗಳು, ಅಭಿಮಾನಿಗಳಿಗೆ ಯಾರು ಕನ್ನಡ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಗೊತ್ತು ರಿಮೇಕ ಸೊಮ್ಮೆಕ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಸೊಮ್ಮೆ ಚಿತ್ರಗಳು, ಇವಾಗ ಆಡಿಯನ್ಸ್ ಬಾಸ್ ಅಂತ ಹೇಳ್ತೀವಲ್ಲ, ಇವಾಗ ಗೆಲ್ಸಿರೋದಲ್ಲ ಸೊಮ್ಮೆ ಚಿತ್ರಗಳೇ, ಇವಾಗ ಬರ್ತಾ ಇರೋದಲ್ಲ ಯುವಕರೇ. ಮತ್ತೆ ಯಾಕೆ 110 ಚಿತ್ರಗಳು 150 ಬಂದ್ರು? ಎಷ್ಟು ಗೆಲ್ತು, ಎಷ್ಟು ಗೆಲ್ತು ರಿಮೇಕ್? ಚಿತ್ರೋದ್ಯಮದಲ್ಲಿ ಇದ್ದೀರಾ ನೀವು, ಅಲ್ಲಿ ಕೆಲಸ ಮಾಡಿದ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದೀರಾ ನೀವು, ಮತ್ತೆ ಒಂದು ಹೋರಾಟದಿಂದ ಬಂದಿದ್ದೀರಾ, ಕನ್ನಡ ಪರ ಹೋರಾಟದಿಂದ ಬಂದಿದ್ದೀರಾ ಅಂತ ಹೇಳ್ತೀನಿ. ನಾನು ಗೌರವಿಸ್ತೀನಿ ಮೂರು ಜನಕ್ಕೆ ವೇದಿಕೆ ಮೇಲೆ ಇರೋರಿಗೆ. ನಾನು ಇಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಪರವಾಗಿ ಮಾತಾಡ್ತಾ ಇದ್ದೀರಾ, ಅದನ್ನ ನಾನು ವಿರೋಧಿಸಿ ಹೇಳ್ತಾ ಇದ್ದೀನಿ. ನೀವು ಈ ಉದ್ಯಮದಲ್ಲಿದ್ರೆ ನೀವು ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡಿ ಹೇಳಿಕೆಗಳು ಕೊಡ್ತಾ ಇದ್ದೀರಾ. ನಾನು ಹೇಳೋದೇನು ಅಂತಂದ್ರೆ, ಇಲ್ಲಿ ಸಂಸ್ಕೃತಿ ಒಂದು ನಿಮಿಷ ಪ್ರಶ್ನೆ ಗೊತ್ತಾಯ್ತು. ನನಗೆ ಪರ್ಸನಲ್ ಆಗಿ ಯಾವ ಡಬ್ಬಿಂಗ್ ಬಂದ್ರು ನನಗೆ ಭಯ ಇಲ್ಲ, ನಾನು ಪಿಕ್ಚರ್ ಮಾಡ್ತೀನಿ, ಅದಕ್ಕಿಂತ ಒಳ್ಳೆ ಪಿಕ್ಚರ್ ಚಿತ್ರೋದ್ಯಮ ಪರವಾಗಿ ನಿರ್ದೇಶಕರು ಸೇರಿ ಇತ್ತ ಜನ ಅಭಿರುಚಿಗೆ ತಕ್ಕಂತ ಚಿತ್ರ ನೀಡಿ ಯಾಕೆ ನೋಡಲ್ಲ? ಎಲ್ಲರಿಗೂ ಅಭಿಮಾನ ಇದೆ ರಾಜ್ಯದ ಬಗ್ಗೆ. ನೀವು ಸದಾ ಅಭಿರುಚಿ ಚಿತ್ರ ಬೆರಳೆಣಿಕೆಯಷ್ಟು ಜನ ಕೊಟ್ರೆ ಅದು ಕೌಂಟ್ ಆಗಲ್ಲ. ಪ್ರತಿಯೊಬ್ಬರನ್ನು ಕನ್ನಡ ಪರ ಅಭಿಮಾನ ಇರೋರು, ರಾಜ್ಯದ ಬಗ್ಗೆ ಅಭಿಮಾನ ಇರೋರು, ಸಾಹಿತ್ಯ ಬಗ್ಗೆ ಅಭಿಮಾನ ಇರೋರು ಎಲ್ಲರೂ ಸೇರಿ ನಿರ್ಧಾರ ಒಳ್ಳೊಳ್ಳೆ ಚಿತ್ರ ಕೊಡಿ. ಆಮೇಲೆ ಒಂದು ಎರಡನೇದೇನು ಅಂತಂದ್ರೆ, ನೀವು ತಗೊಳ್ತಾ ಇರೋ ನಿರ್ಧಾರ ಇದೆಯಲ್ಲ ತುಂಬಾ ತಪ್ಪು. ಹೌದಾ? ನೀವು ಕನ್ನಡಕ್ಕೆ ಉತ್ತೇಜನ ಕೊಡಿ, ಅದನ್ನ ಒಪ್ಕೋತೀವಿ. ನೋಡಿ ಬೇರೆ ಭಾಷೆ ಒಂದೇ ಮಾತು, ನನಗೆ ಕೆಲ್ಸ ಅಲ್ವಾ, ಒಂದು ಭಾಷೆ ಇಲ್ಲ ಕೆಲ್ಸ ಅಂತ ಬಂದಾಗ ನನ್ ಕೆಲ್ಸ ಹೋದ್ರು ಪರವಾಗಿಲ್ಲ, ನನ್ ಭಾಷೆ ಉಳಿಲಿ ಅಂತೀನಿ ನಾನು. ಓಕೆನಾ? ಹೇಳ್ತಾ ಇದ್ದೀರಾ, ಮತ್ತೇನು ಬೇರೆ ಭಾಷೆಗೆ ಉತ್ತೇಜನ ಕೊಡ್ತೀರ ನೀವು? ನಾನು ಇಲ್ಲಿ ಒಂದು ಪ್ರಶ್ನೆ ಎತ್ತಬೇಕು. ಈಗ ಡಬ್ಬಿಂಗ್ ಅನ್ನುವಂತ ಇದು ಬೇರೆ ಭಾಷೆಯಿಂದ ಅನ್ಯ ಭಾಷೆಯಿಂದ ನಮ್ಮ ಕನ್ನಡಕ್ಕೆ ಬೇಡ ಅನ್ನುವಂತ ಮಾತು, ನಿಮ್ಮ ಕಳಕಳಿ, ವಿ ಹ್ಯಾವ್ ದ ರೆಸ್ಪೆಕ್ಟ್. ಆದ್ರೆ ಇಲ್ಲಿಂದ ಅಲ್ಲಿಗೆ ಡಬ್ ಆಗ್ಬೋದಾ? ನಮ್ ಫಿಲಂಗಳು ಡಬ್ ಆಗ್ಬೋದಾ? ಮಾಡ್ಬೇಕಾ ಬೇಡವಾ? ಬೆಳೆಸ್ರಿ ಉದ್ಯಮಕ್ಕೆ, ನೀವು ಸಪೋರ್ಟ್ ಮಾಡಿ ಒಳ್ಳೆ ಸದಾಭಿರುಚಿ ಫೈಟ್ ಮಾಡಿ. ನೀವು ಹನೀಫ್ ಸರ್ ಮೊದಲು ಹೇಳಿದಂತ ಪ್ರಶ್ನೆಗೂ ಈಗ ಹೇಳಿದಂತ ಒಂದು ಉತ್ತರಕ್ಕೂ ಎರಡಕ್ಕೂ ನಾನು ಕ್ಲಾರಿಫಿಕೇಶನ್ ತಗೊಂಡಿದ್ದೀನಿ. ನೀವು ಮಾತಾಡೋದು ರಾಜ್ಯದಲ್ಲಿ ಇದ್ದು ಈ ರಾಜ್ಯದ ಭಾಷೆಗೆ, ಈ ರಾಜ್ಯದ ಸಿದ್ಧಾಂತಕ್ಕೆ ನೀವು ತಲೆ ಬಾಗಬೇಕಿರೋದು ದೊಡ್ಡ ವಿಚಾರ, ಅದನ್ನ ತಿಳ್ಕೊಳ್ಳಿ ಫಸ್ಟ್. ರಾಜ್ಯದ ಸಿದ್ಧಾಂತ ಅಂತೀರಾ ನಿಮ್ಷ? ರಾಜ್ಯದ ಸಿದ್ಧಾಂತ ಯಾವುದು? ಸಿದ್ಧಾಂತ ಎಲ್ಲಿಂದ ಬಂದಿದೆ? ಭಾಷೆ ಸಿದ್ಧಾಂತ ಯಾರು ಕ್ರಿಯೇಟ್ ಮಾಡಿದ್ದು? ಭಾಷೆ ನಮ್ಮ ಸಾಹಿತ್ಯಕ್ಕೆ ಬೆಲೆ ಕೊಡ್ಬೇಕು. ಭಾಷೆ ಅಂದ್ರೆ ಏನ್ರಿ? ಇವಾಗ ನೀವು ತಮಿಳ್ ನೋಡ್ಬೇಕಾ ಕನ್ನಡ ನೋಡ್ಬೇಕಾ? ನಮಗೆ ಕನ್ನಡ ಪಿಕ್ಚರ್ನ ನೀವು ಸದಾಭಿರುಚಿ ಒಳ್ಳೆ ಒಂದು ಮೂವಿ ಕೊಟ್ಟರೆ ಎಲ್ಲ ನೋಡ್ತಾರೆ, ಎಲ್ಲ ಗೌರವಿಸ್ತಾರೆ. ನೀವು ನಮ್ಮ ಭಾಷೆನ ಬೇರೆ ಚಿತ್ರರಂಗಕ್ಕೆ ಒತ್ತಾಯಪೂರ್ವಕವಾಗಿ ತೂರಿಸಿ ಪ್ರದರ್ಶನ ಮಾಡೋದು ಈ ರಾಜಕೀಯ ಶೋಭೆ ಅಂತಲ್ಲ ರಮೇಶ್ ಅವರೇ. ನೀವು ಚೆನ್ನಾಗಿ ಹೇಳಿದ್ರೆ ಇಮೋಷನಲ್ ಆಗಬೇಡಿ. ಇಲ್ಲಿ ಏನಂತ ಹೇಳಿದ್ರೆ, ನಾನು ರಮೇಶ್ ಅವರಿಗೆ ಕೇಳ್ತೀನಿ, ನಮ್ಮ ನಡುವೆ ಈಗ ಚಿತ್ರರಂಗದ ಏಕೈಕ ಪ್ರತಿನಿಧಿ ಅವರು, ನಾನು ಸಿನಿಮಾ ಮಾಡಿದವರಲ್ಲ, ಇವರು ಸಿನಿಮಾ ಮಾಡಿದವರಲ್ಲ, ಅವರು ಏಕೈಕ ಪ್ರತಿನಿಧಿ. ಅವ್ರಿಗೆ ನಾನು ಕೇಳ್ತೀನಿ, ನೀವು ಯಾರನ್ನು ಬೈತಾ ಇದ್ದೀರಿ? ನಿಮ್ಮನ್ನೇ ನೀವು ಬೈತಾ ಇದ್ದೀರಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ನನಗೆ ಮಗಧೀರ ನೋಡಬೇಕು ಡಬ್ಬಿಂಗ್ ಮಾಡಿ ನೋಡ್ತೀನಿ, ನನಗೆ ಇನ್ಯಾವುದೋ ಬಾದಶಾ ನೋಡಬೇಕು ಅದನ್ನು ಡಬ್ಬಿಂಗ್ ಮಾಡಿ ನೋಡ್ತೀನಿ. ತೆಗೀರಿ ಸರ್, ನೀವು ಕನ್ನಡದಲ್ಲಿ ಮಗಧೀರ ತೆಗೀರಿ, ನೀವು ಕನ್ನಡದಲ್ಲಿ ಭಾಷಾ ತೆಗೀರಿ. ಈಗ ಯಾಕೆ ತೆಗಿಯಲ್ಲ ನೀವು? ನೀವು ಹೋಗ್ಬಿಟ್ಟು ಲಿಂಗಕ್ಕೆ ಹೋಗಿ ದುಡ್ಡು ಹಾಕ್ತೀರಿ, ಯಾವುದೋ ತಮಿಳು ಸಿನಿಮಾಕ್ಕೆ ಹೋಗಿ ದುಡ್ಡು ಹಾಕ್ತೀರಿ, ಯಾವುದೋ ಹಿಂದಿ ಸಿನಿಮಾಕ್ಕೆ ಬಾಯಿ ಜಾನಿಗೆ ಹೋಗಿ ದುಡ್ಡು ಹಾಕ್ತೀರಿ ಅಲ್ವಾ? ಕೋಟ್ಯಾಂತರ ರೂಪಾಯಿ ಹಾಕ್ತೀರಿ ನೀವು ಕನ್ನಡದಿಂದ ಹೋಗ್ಬಿಟ್ಟು, ಇಲ್ಲಿ ತೆಗೀರಿ ಆ ಥರದ ಸಿನಿಮಾ ಯಾರು ಬೇಡ ಅಂದಿದ್ದಾರೆ? ಯಾಕೆ ಅಂತ ಹೇಳಿದ್ರೆ, ಯಾರು ತಮಿಳವನ್ ಬಂದು ನಮ್ಮ ಹತ್ರ ಮಾತಾಡಿದ್ರೆ ಇವಾಗ ನಾವು ಅವ್ನಿಗೆ ತಮಿಳಲ್ಲೇ ಉತ್ತರ ಕೊಡೋಕೆ ಪ್ರಯತ್ನಿಸ್ತೀವಿ, ತೆಲುಗುವನ್ ಬಂದು ನಮ್ಮನ್ನ ಮಾತಾಡಿದ್ರೆ ತೆಲುಗುಲೇ ಉತ್ತರ ಕೊಡೋಕೆ ಪ್ರಯತ್ನಿಸ್ತೀವಿ. ಸಂಸ್ಕೃತಿಗೆ ಸಂಬಂಧಿಸಿದ್ದು ವ್ಯಾಪಾರ ಅಲ್ಲ, ಕನ್ನಡ ಗೊತ್ತಿಲ್ಲ ಡಾಟ್ ಕಾಮ್ ಅನ್ನುವಂತ ಒಂದು ತಂಡ ಇದೆ. ಸೊ ಈ ತಂಡ ವಾಟ್ಸ್ಆ್ಯಪ್ ಅಲ್ಲಿ ಕನ್ನಡ ಹೇಳ್ಕೊಡುವಂತ ಪ್ರಯತ್ನ, ಕನ್ನಡ ಭಾಷೆಯನ್ನ ಬೆಳೆಸುವ ಒಂದು ಉದ್ದೇಶವಾಗಿ ಖಂಡಿತ ಸ್ವಾಗತ, ಖುಷಿಯಾದ ವಿಚಾರ. ನೀವು ಹೇಳಿದ್ರಿ, ನಾನು ಮಾರ್ವಾಡಿನೇ, ನನಗೆ ತುಂಬಾ ಪ್ರೀತಿ ಕನ್ನಡ ಅಂದ್ರೆ. ಆಕ್ಚುಲಿ ನನ್ನ ಫ್ರೆಂಡ್ಸ್ ಅವರವಾಗ ಅವರೇ ಹೇಳಿದ್ರು, ನಿರ್ಜಾ ತರ ಮೂವಿ ಇದೆ,
ಜಂಗಲ್ ಬುಕ್ ತರ ಮೂವಿ ಇದೆ, ಸರಬ್ಜಿತ್ ಸಹ ಮೂವಿ ಇದೆ, ಅಷ್ಟು ಬಜೆಟ್ ನಮ್ಮ ಸ್ಯಾಂಡಲ್ವುಡ್ ಹತ್ರ ಇಲ್ಲ, ಅದಕ್ಕೆ ನಾವು ಕನ್ನಡದಲ್ಲಿ ಇದನ್ನ ಡಬ್ ಮಾಡಿದ್ರೆ ನಾನು ನೋಡ್ಬೋದಾಯ್ತು ಅಂತ ಅವ್ರು ಸಹ ನನಗೆ ಹೇಳಿದ್ರು. ಬಾಯಿ ಜಾನ್ ಮಾಡೋಷ್ಟು ಬಜೆಟ್ ನಮ್ಮ ಹತ್ರ ಇದೆ, ಲಿಂಗ ಮಾಡೋಷ್ಟು ಬಜೆಟ್ ನಮ್ಮ ಹತ್ರ ಇದೆ ಇಲ್ವಾ? ಚಾಲೆಂಜ್ ಮಾಡಬೇಡಿ, ನೀವು ಕರ್ನಾಟಕದಲ್ಲಿ ಇದ್ದು ಈ ಮಾತನ್ನ ಮಾಡಿ ತೋರಿಸಿ ಅಂತ ಚಾಲೆಂಜ್ ಮಾಡಬೇಕು. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಕನ್ನಡಕ್ಕೆ ಡಬ್ಬಿಂಗ್ ಬೇಕಾ ಬೇಡುವ ಅಂತ ಹಲವಾರು ವಿಷಯಗಳು, ಅಂದರೆ ವಿಭಿನ್ನ ಅಭಿಪ್ರಾಯಗಳು ಇಲ್ಲಿ ಮಂಡನೆ ಆಗ್ತಾ ಇವೆ. ಈಗಷ್ಟೇ ಮಾತಾಡ್ತಿದ್ರು ವಿಶ್ವನಾಥ್ ಅವ್ರು, ನೀವು ಹೇಳ್ತಾ ಇದ್ರಿ ಮಗದಿರನ ನಮ್ ಕನ್ನಡದಲ್ಲಿ ಮಾಡಿ ಅಂತ ಅವ್ರು ಚಾಲೆಂಜ್ ಮಾಡಿದ್ರಿ ನೀವು. ಆದ್ರೆ ಈಗ ಎಷ್ಟೊಂದು ನಮ್ಮ ಸ್ವಮೇಕ್ ಚಿತ್ರಗಳು ಬರ್ತಿದೆ, ನಮ್ ಕನ್ನಡ ಜನ ನೋಡ್ತಿದ್ದಾರೆ, ಸ್ವೀಕರಿಸ್ತಿದ್ದಾರೆ. ನಮಗೆ ಮಗದಿರ ಬೇಕು ಅಂತ ಯಾರು ಕೇಳಿಲ್ಲ. ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ, ನಾವು ಕನ್ನಡ ಗೊತ್ತಿಲ್ಲ .com ಅಲ್ಲಿ ನಾವು ಹೇಳ್ಕೊಡ್ತೀವಿ, ಕನ್ನಡ ಕನ್ನಡ ಹೇಳ್ಕೊಡ್ತೀವಿ, ಅಸೈನ್ಮೆಂಟ್ಸ್ ಕೂಡ ಕಳಿಸ್ತೇವೆ. ನಾನು ಒಂದು ಅಸೈನ್ಮೆಂಟ್ ಏನು ಕಳಿಸಿದೆ ಅಂದರೆ, ನಿಮ್ಮ ಶಾರ್ಟ್ ಮೂವಿ ನಿಮ್ಮ ಭಾಷೆಯಲ್ಲಿ ಏನಿದೆ, ನಿಮ್ಮ ನೇಟಿವ್ ಭಾಷೆಯಲ್ಲಿ, ನಿಮ್ಮ ಮಾತೃಭಾಷೆಯಲ್ಲಿ ಏನು ಶಾರ್ಟ್ ಮೂವಿ ಇದೆ ಅದನ್ನು ಕನ್ನಡದಲ್ಲಿ ನೀವು ಹೇಳಿ ಕಳಿಸಿ, ರೆಕಾರ್ಡಿಂಗ್ ಮಾಡಿ ಕಳಿಸಿ ಅಂತ ಹೇಳಿದೆ. ಚೆನ್ನಾಗಿ ಕಲ್ತಿದ್ದಾರೆ, ಚೆನ್ನಾಗಿ ರೆಕಾರ್ಡಿಂಗ್ ಮಾಡಿ ಕಳಿಸಿದ್ದಾರೆ, ಆ್ಯಂಡ್ ಅವರಿಗೆ ಹೊಸ ಹೊಸ ಪದಗಳು ಕಲ್ತಿದ್ದಾರೆ, ಹೊಸ ಪದ ನಮ್ಮಲ್ಲಿ ನಮ್ಮ ತಮಿಳಲ್ಲಿ ಈ ಥರ ಇದೆ, ನೀವು ಕನ್ನಡದಲ್ಲಿ ಏನು ಅಂತ ಕಲ್ತಿದ್ದಾರೆ. ಇದು ಸ್ಮಾಲ್ ಎಕ್ಸಾಂಪಲ್ ಫಾರ್ ಅ ಡಬ್ಬಿಂಗ್. ಸರ್, ನನ್ನ ಫ್ರೆಂಡ್ ಏನು ಹೇಳಿದ್ಲು ಅದನ್ನ ನಾನು ಸಹ ಸಪೋರ್ಟ್ ಮಾಡ್ತೀನಿ. ನಾವೆಲ್ಲ ಪಬ್ಲಿಕ್ ಆಗಿ ನಾವು ಮೂವಿಗೆ ಹೋಗಬೇಕಾದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ಮುಖ್ಯ. ಇನ್ನೋ ಎಂಟರ್ಟೈನ್ಮೆಂಟಲ್ಲಿ ಪ್ರೀತಿ ಭಾಷೆ ಇರಲಿ ಏನೇ ಇರಲಿ, ಎಲ್ಲರಿಗೂ ಅವ್ರವ್ರಿಗಂತೂ ಅವ್ರವ್ರಿಗೊಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಕಲ್ಚರ್ ಇರಲಿ, ರೀಜನಲ್ ಇರಲಿ, ಲ್ಯಾಂಗ್ವೇಜ್ ಇರಲಿ, ಏನೇ ಇರಲಿ, ಅದಕ್ಕೆಲ್ಲ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಮೇನ್ ಥಿಂಗ್ ಬರೋದು ಎಂಟರ್ಟೈನ್ಮೆಂಟು, ಅದಕ್ಕೂ ಇದಕ್ಕೂ ಹೇಗೆ ಸಂಬಂಧ ಅಂತ. ಆಗಲೇ ಹೇಳಿದ್ರಲ್ಲ, ಬೇರೆ ರಾಜ್ಯದಿಂದ ನಟರು ಕರ್ಕೊಂಬರ್ತೀರಿ, ನಮ್ಮ ರಾಜ್ಯದಲ್ಲಿ ನಟರು ಇಲ್ವಾ ಅಂತ ನನ್ನ ಕೇಳಿದ್ರಲ್ವ ನೀವು? ನಟ ನಿರ್ಮಾಪಕ ನಿರ್ದೇಶಕರು ಇಲ್ಲೇ ಇದ್ದಾರಲ್ಲ, ಮನೀಷಾ ಕೋರೆಲ್ಲ ಕರ್ಕೊಂಬಂದ್ರು ಇವರು ಗೇಮ್ ಸಿನಿಮಾಗೆ. ಕೇಳಿ ಒಂದ್ ನಿಮಿಷ, ಎಲ್ಲ ಅವ್ರಿಗೆ ವ್ಯಾಪಾರ ದೃಷ್ಟಿಯಿಂದ ಕರ್ಕ ಬಂದಿದ್ದಾರೆ ಅವರು. ಈಗ ಹೇಳಿದ್ರಿ ಸತಿ ರೂಪಿ ಚಿತ್ರ ಮಾಡಿ ಅಂದ್ರಿ, ಒಂದ್ ನಿಮಿಷ ಸರ್, ಒಳ್ಳೆ ಚಿತ್ರ ಮಾಡಿ ಅಂದ್ರೆ ನಾವು ಒಳ್ಳೊಳ್ಳೆ ಕತೆ ಹುಡುಕ್ತೀವಿ, ಒಳ್ಳೊಳ್ಳೆ ಆರ್ಟಿಸ್ಟ್ ಕರ್ಕ ಮಾಡಿ ತೆಗ್ದಿರೋ ಚಿತ್ರಕ್ಕೆ ಮಗುವೀರ ಮಾಡಿ ಟೈಮ್ ಇರೋದಕ್ಕೆ ಈ ನಿರ್ದೇಶಕರೇ ಆ ತರ ಫಸ್ಟ್ ಮಾಡಿ. ನೀವು ನಿಮ್ಮ ಕನ್ನಡ ಪ್ರೇಮವನ್ನ ತೋರಿಸ್ತಾ ಇದ್ದೀರಾ, ನಿಮ್ಮ ಕನ್ನಡ ಭಾಷೆ ಪ್ರೀತಿಗೆ ನಮಗೆ ನಿಜವಾಗ್ಲೂ ಸಂತೋಷ ಇದೆ ಸರ್. ಮಹಾಶಯರೇ, ಇಲ್ಲಿರುವಂತವರೆಲ್ಲರೂ ವೀಕ್ಷಕರಿಗೂ ಕೂಡ ಇದೊಂದು ಪ್ರಶ್ನೆ, ನೋಡ್ತಾ ಇರುವಂತಹ ನಕ್ಷತ್ರಗಳಿಗೂ ಒಂದು ಪ್ರಶ್ನೆ, ಎಷ್ಟು ಜನ ಇದೇ ಕರ್ನಾಟಕದಲ್ಲಿರುವಂತಹ ಮಡಿಕೇರಿಯಲ್ಲಿ ಹೋಗಿ ಯಾಕೆ ಶೂಟಿಂಗ್ ಮಾಡೋದಿಲ್ಲ, ಇದೇ ನಮ್ಮ ನಕ್ಷತ್ರಗಳು ನಿರ್ದೇಶಕರು ಯಾಕೆ ನಮ್ಮ ನಾಡಿನ ಸ್ವಂತಿಕೆಯನ್ನು ಉಪಯೋಗಿಸ್ಕೊಳ್ಳೋದಿಲ್ಲ, ಬೆಟ್ಟದ ಪುರದ ಬೆಟ್ಟವನ್ನು ಯಾಕೆ ಕ್ಯಾಪ್ಚರ್ ಮಾಡೋದಿಲ್ಲ, ಜೊತೆಗೆ ಇಲ್ಲಿರುವಂತಹ ಅರೆಮಲ್ನಾಡು ಭಾಗವನ್ನ ಯಾಕೆ ಕ್ಯಾಪ್ಚರ್ ಮಾಡೋದಿಲ್ಲ, ಶೂಟಿಂಗ್ಗೋಸ್ಕರ ಬೇರೆ ಹೇಳಿದ ಕಾರ್ಮಿಕರು, ನೀವು ಹೇಳಿದ ಕನ್ನಡ ಅವರೇ, ಅಪರ್ಣ ಅವರೇ, ಭಾಷೆನ ಕೇರಳ ಅವ್ರು ಸಹ ಅದನ್ನ ಮುಂದೆ ತಗೋಬೇಕಂದ್ರೆ ಅವ್ರು ಬೇರೆ ರೀತಿ ಸಹ ನೋಡ್ಕೊಂಡಿದ್ದಾರೆ. ನಮ್ ಇದನ್ನ ನಾವು ಯಾಕೆ ಎಂಟರ್ಟೈನ್ಮೆಂಟ್ ನ ಮಾತ್ರ ಫೋಕಸ್ ಮಾಡ್ತಿದ್ದೀವಿ? ಮಲಯಾಳಂ ನ್ಯೂಸ್ ಪೇಪರ್ ದುಬೈಯಲ್ಲಿ ಸಹ ಸಪ್ಲೈ ಆಗ್ತಿದೆ, 2-3 ಲ್ಯಾಂಗ್ವೇಜ್ ಸಪ್ಲೈ ಆಗ್ತಿದೆ, ನಾವು ಯಾಕೆ ಬೇರೆ ಬೇರೆ ಯುನೋ ಆಲ್ಟರ್ನೇಟಿವ್ ನಾವು ಯಾಕೆ ನೋಡ್ತಿಲ್ಲ ಅಂತ, ಯಾಕೆ ಬರಿ ಎಂಟರ್ಟೈನ್ಮೆಂಟ್ ಮೇಲೆ ಯಾಕೆ ಬರುತ್ತೆ ಅಂತ ನಿಮ್ಮ ಪ್ರಶ್ನೆ, ಎಂಟರ್ಟೈನ್ಮೆಂಟ್ ಮೇಲೆ ಯಾಕೆ ಫೋಕಸ್ ಮಾಡ್ತಿದ್ದೀರಾ? ರೀತೋರೆ, ನಿಮ್ಮ ಪ್ರಶ್ನೆ ನನಗೆ ಈಗ ಅರ್ಥ ಆಯ್ತು, ಅಂದ್ರೆ ಕನ್ನಡ ಸಂಸ್ಕೃತಿ ಅಂದ್ರೆ ಸಿನಿಮಾ ಮಾತ್ರನಾ, ಜನಪದ ಸಾಹಿತ್ಯ ಇಲ್ವಾ? ಅದೇ ನಾನು ಕೇಳಬೇಕಾಗಿರೋ ಪ್ರಶ್ನೆ, ಅದೇ ಸರ್. ಬೇರೆ ಯಾವುದೇ ಒಂದು ಆಯಾಮಗಳಿಲ್ವಾ ನಮ್ಮ ಬಸವಣ್ಣ ವಚನ ಕನ್ನಡ ಸಂಸ್ಕೃತಿಯ? ಇಲ್ಲ, ಎಷ್ಟು ಅಂಡ್ ಆಡಿಂಗ್ ಟು ದಿಸ್, ಬಸವಣ್ಣ ವಚನ ಆಗ್ಬಹುದು, ಎಷ್ಟು ಈ ಭಾಷೆ ನಮ್ಮ ಭಾಷೆಯಿಂದ ಬೇರೆ ಭಾಷೆಗಳಿಗೆ ಎಷ್ಟು ಹೋಗಿದೆ, ಬೇರೆ ಭಾಷೆಯಿಂದ ಬುಕ್ಗಳು, ಬೇರೆ ಭಾಷೆಗಳಿಂದ ಬುಕ್ಗಳೆಲ್ಲ, ಯಾಕೆ ಅಂದ್ರೆ ಇದೇ ಹೋರಾಟ. ನಮ್ಮ ಕನ್ನಡಕ್ಕೆ ಬಂದ್ರೆ ಎಲ್ರು ನೋಡ್ಬೋದು, ಕಲ್ತ್ಕೋಬಹುದು ಅಂತ. ನಾವು ಇಂಗ್ಲಿಷ್ ಓದ್ಕೊಳ್ಳಿ, ತಮಿಳಲ್ಲೇ ಓದ್ಕೊಳ್ಳಿ, ತೆಲುಗಲ್ಲೇ ಓದ್ಕೊಳ್ಳಿ ಅಂದ್ರೆ ಅವರು ಅಂದ್ರು ಕನ್ನಡ ಸಾಹಿತ್ಯದಿಂದ ಫಿಲಂ ಬರ್ಬೇಕು, ಕನ್ನಡ ಇದರಿಂದ ಬರ್ಬೇಕು ಅಂತ. ಗಿರೀಶ್ ಅವ್ರ ಅಂತಂದ್ರು ಕನ್ನಡ ಬೆಳಗ್ಗೆ ಹಿಂದೆ ಫಿಲಂ ರಿಲೀಸ್ ಮಾಡಿ ಬೆಳಗ್ಗೆ ಕನ್ನಡದಲ್ಲಿ ಹೇಡಿಗಳು ಅಂತ ಅಂದ್ರಲ್ಲ, ನಿಮ್ಮ ಕನ್ನಡ ಫಿಲಂನ ನಿರ್ದೇಶಕರ ಕನ್ನಡ ನಿರ್ದೇಶಕರಾಗಿ ನೀವು ಒಳ್ಳೆ ಫಿಲಂ ರಿಲೀಸ್ ಮಾಡಿಲ್ಲ ಅಂದ್ರೆ ನಮ್ ಕನ್ನಡ ಜನರು ಯಾಕೆ ಅಕ್ಸೆಪ್ಟ್ ಮಾಡಲ್ಲ, ನೀವ್ ಯಾಕೆ ಒಳ್ಳೆ ಫಿಲಂ ತೋರ್ಸಲ್ಲ ಕನ್ನಡಗೆ?
ಭಾರತ ರತ್ನ ಎಲ್ಲ ತಗೊಂಡಿರೋರು ಇದಾರೆ ಅಂತ ಪಿಕ್ಚರ್ ಎಲ್ಲ ಮಾಡಿದೀವಿ. ಈಗ ನಿನ್ನೆ ಮೊನ್ನೆ ಬಂದಿರೋ ಕೆಲವು ನಿರ್ದೇಶಕರು ಇದಾರಲ್ಲ, ವ್ಯಾಪಾರ ದೃಷ್ಟಿ ಇಟ್ಕೊಂಡು ಮತ್ತೆ ನಿರ್ಮಾಪಕರು ಇಬ್ರು ಸೇರಿ ಹೊರದೇಶದಲ್ಲಿ ಹೋಗಿ ಶೂಟಿಂಗ್ ಮಾಡ್ತಾರೆ. ನಾವು ಮಡಿಕೇರಿನೂ ಶೂಟ್ ಮಾಡಿ ತೋರಿಸಿದೀವಿ, ಮಂಗಳೂರು ಶೂಟ್ ಮಾಡಿ ತೋರಿಸಿದೀವಿ. ಏನ್ ಗೊತ್ತಾ ಎಷ್ಟು ಜನಗಳಿಗೆ ಕಲ್ಸ ಇಲ್ವಾ ಗೊತ್ತಾ, ಇಲ್ಲಿ ಗಾಂಧಿನಗರ ಅಲ್ಲಿ ಒಂದೊಂದು ಜನಗಳಿಗೆ. ಹಾಗಾದ್ರೆ ಕನ್ನಡ ಓಕೆ, ನೀವು ಹೇಳೋ ಪ್ರಕಾರ ಕಾರ್ಮಿಕರು ಕೆಲಸ ಇಲ್ಲ ಅಂತ ಸಿನಿಮಾ ಮಾಡ್ಬೇಕು ಅಲ್ಲ, ರಿಮೇಕ್ ನಾವು ರಿಮೇಕ್ ಮಾಡ್ಲಿ ನಾವು ಓಕೆ ತಯಾರು. ಈಗ ಒಂದೇ ಮಾತು ಕೇಳಕ್ ಇಷ್ಟಪಡ್ತೀನಿ, ಈಗ ಡಬ್ಬಿಂಗ್ ಪರವಾಗಿ ಇದ್ರಲ್ಲ ಎಲ್ಲರೂ ಎಲ್ಲ 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 ಯುವತಿ ಯುವತ್ ಯುವಕರು ಮತ್ತು ಯುವತಿರೆಲ್ಲ ಇದ್ದಿರಲ್ಲ, ಡಬ್ಬಿಂಗ್ ಪರವಾಗಿ ಮಾತಾಡ್ತಾ ಇದ್ದೀರಿ ಆಯ್ತಾ. ನಾನು ನಿಮ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ಬೇಕಂತ ಇದ್ದೀನಿ, ಡಬ್ಬಿಂಗ್ ಒಂದು ವಿಚಾರ ಸಿನಿಮಾ ಒಂದು ವಿಚಾರ ಬಿಟ್ಟು ಬೇರೆ ಯಾವ್ಯಾವ ವಿಚಾರದಲ್ಲಿ ನಿಮ್ಗೆ ಏನೇ ತಿಳ್ಕೊಂಡಿದ್ದೀರಿ, ಏನೇ ತಿಳ್ಕೊಂಡಿದ್ದೀರಿ, ಅಥವಾ ಡಬ್ಬಿಂಗಿಂದ ನಿಮಗೆ ಡಬ್ಬಿಂಗ್ ಡಬ್ಬಿಂಗ್ ಪರವಾಗಿ ಮಾತಾಡಿದ್ರೆ ಡಬ್ಬಿಂಗಿಂದ ಆಗತಕ್ಕಂಥ ಅನಾಹುತಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ? ಹಂಗಾರೆ ಸರ್ ಖಂಡಿತ ಅನಾಹುತಗಳು ಇರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮನೆಯಲ್ಲಿ ನಾನು ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಹಾಕೊಂಡು ನೋಡ್ತಾ ಇರ್ತೀನಿ, ನನಗೆ ಮತ್ತು ನನ್ನ ತಮ್ಮನಿಗೆ ಇಬ್ಬರಿಗಷ್ಟೇ ಇಂಗ್ಲೀಷ್ ಅರ್ಥ ಆಗ್ತಿರುತ್ತೆ. ನನ್ನ ಅಮ್ಮ ಬಂದಲ್ಲಿ ನೋಡ್ತಾ ಇರ್ತಾಳೆ, ಏನೇ ನೋಡ್ತಿದೀಯಾ ನಜ್ಮ ಇದು ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಪಂಚದ ಎಲ್ಲಾ ಸುದ್ದಿಗಳನ್ನು ಚಳುವಳಿ ಇಲ್ಲ ಮಾಡಿಕೊಂಡು ಮಾಡ್ತಾನೆ. ಫಿಲ್ಮ್ ಇನ್ಸ್ಟಿಟ್ಯೂಟ್ ಚೆನ್ನೈಲಿ ಹೋಗಿ ಓದಿದ್ದೀನಿ, ಓಕೆನಾ. ಫಿಲ್ಮ್ ಇನ್ಸ್ಟಿಟ್ಯೂಟ್ ಚೆನ್ನೈಲಿ ಗೋಲ್ಡ್ ಮೆಡಲಿಸ್ಟ್ ನಾನು ಕನ್ನಡಕ್ಕೆ, ಅವಾಗ ನಾನೊಬ್ಬನೇ ಗೋಲ್ಡ್ ಮೆಡಲಿಸ್ಟ್ ಅವನೇ. ಅಲ್ಲಿ ಹೋದಾಗ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಆಗ್ಬೋದು, ಅನಿಮಲ್ ಪ್ಲಾನೆಟ್ ಆಗ್ಬೋದು, ಪ್ರತಿಯೊಂದು ಅಲ್ಲಿ ತಮಿಳ್ಮಯ ಆಗಿದೆ, ಎಲ್ಲ ತಮಿಳಲ್ಲೇ ಬರುತ್ತೆ. ಅಲ್ಲಿ ನೀವು ಬೇರೆ ಭಾಷೆ ನೋಡೋಕ್ಕೆ ಆಗಲ್ಲ. ಅದೇ ಥರ ನಮ್ಮಲ್ಲಿ ಆಗಿದ್ದರೆ ಅಟ್ಲೀಸ್ಟ್ ನೀವು ಅದನ್ನೆಲ್ಲ ಡಬ್ ಮಾಡಿಬಿಟ್ಟಿದ್ರೆ ನಮ್ಮ ಮನೆಗಳಲ್ಲಿ ಬರೀ ಕನ್ನಡ ಉಳ್ಕೊಂಡಿರೋದು. ಇವಾಗ ಹೆಂಗಾಗೋಗಿದೆ ಅಂದ್ರೆ ನಾವು ಅದೇ ನೋಡಬೇಕು. ನೀವು ಏನ್ ಮಾಡ್ಬಿಟ್ಟಿದೀರ ಅಂದ್ರೆ ಇವಾಗ ನೀವು ಓಕೆ ತಮಿಳೇ ಕಲ್ತ್ಕೋಬೇಕು. ಇವಾಗ ನಾನು ತಮಿಳವ್ರಕ್ಕಿಂತ ತಮಿಳ್ ಚೆನ್ನಾಗಿ ಮಾತಾಡೋದು ಯಾಕೆ ಅಂದ್ರೆ ಸರ್ ಲಾಸ್ಟ್ ಒಂದ್ ಮಾತು ಹೇಳಿ, ನಾವು ಒಪ್ಕೊಳ್ತಾ ಇದೀವಿ ಎಲ್ಲಾನು. ನೀವ್ ಹೇಳ್ತಾ ಇದ್ರೆ ಒಪ್ಕೊಳ್ಳಿ ಅಂತ. ಏನಂದ್ರೆ ನಾವು ನಾನು ಹೇಳ್ತಾ ಇರೋದು ರಿಮೇಕ್ ವಿರುದ್ಧ ಚಳವಳಿ ಮಾಡಿ, ನಾನು ಬೇಡ ಅನ್ನಲ್ಲ. ನಿಮ್ಮ ಪ್ರಕಾರ ರಿಮೇಕು ಬೇಡ, ಡಬ್ಬಿಂಗು ಬೇಡ? ಬೇಡ, ಕನ್ನಡ ಉಳಿಬೇಕು, ಕನ್ನಡ ಉಳಿಬೇಕು, ಕನ್ನಡ ಸಂಸ್ಕೃತಿ ಉಳಿಬೇಕು, ಕನ್ನಡ ಉಳಿಬೇಕು ಅಂತ ಹೇಳಿ. ಅದು ಒಂದ್ ನಿಮಿಷ ರಿಮೇಕ್ ವಿರುದ್ಧ ಹೋರಾಟ ಮಾಡಿದಾಗ ಎಲ್ಲರೂ ನನ್ನ ವಿರುದ್ಧನೇ ಬಿದ್ರು. ರಿಮೇಕ್ ವಿರುದ್ಧ ಹೋರಾಡ್ದಾಗ ಯಾಕೆ ಅಂದ್ರೆ ಆ ಒಂದು ಪ್ರಾಬ್ಲಮ್ಸ್ ಯಾಕೆ ಇದ್ರೆ ಯಾಕೆ ಅಂದ್ರೆ ದೊಡ್ಡ ದೊಡ್ಡವರೆಲ್ಲ ತಗೊಂಡ್ಬರೋದೇ ರಿಮೇಕ್ ಫಿಲ್ಮ್ಸ್. ಅವರೆಲ್ಲ ಯಾರು ಅವರೆಲ್ಲ ಯಾರು ಅವ್ರು ಯಾರು ಅವರು ಯಾರವರು? ಎಷ್ಟು ಸಿನಿಮಾ ಬರ್ತಿದೆ ನೋಡಿ, ಯಾರು ಇಲ್ಲಿ ಕೂತಿರೋರ್ಗೆ ಹೇಳಿ ಎಷ್ಟು ಸಿನಿಮಾ ರಿಮೇಕ್, ಯಾವ ದೊಡ್ಡ ಸಿನಿಮಾ ರಿಮೇಕ್ ಗಳು ಬರಲ್ವಾ? ಮತ್ತೊಂದು ಪ್ರಶ್ನೆ, ಇಲ್ಲಿ ಬರುವಂತಹ ಸಿನಿಮಾಗಳಲ್ಲಿ ರೆಡ್ಡಿ ಫ್ಯಾಮಿಲೀಸ್ ಗಳ ಒಂದು ಜಗಳಗಳನ್ನ ಕಲಹಗಳನ್ನ ತೋರಿಸ್ತಿರ್ತೀರಾ, ಇಲ್ಲಿ ಯಾವ ನೇಟಿವಿಟಿ ಇದೆ ಸರ್? ಇಲ್ಲಿ ಯಾವ ನೇಟಿವಿಟಿ ಇದೆ? ರೆಡ್ಡಿ ಕಲ್ಚರ್ ವಿರೋಧ ಮಾಡಿ, ಆದ್ರೆ ಅದರ ಸಲುವಾಗಿ ಡಬ್ಬಿಂಗ್ ಬರಬೇಕು ಅಂತ ಹೇಳಿದ್ರು. ಒಂದು ನಿಮಿಷ ಉತ್ತರ ಕೊಡ್ತೀನಿ. ನಜ್ಮ ಅವರಿಗೆ ಹೇಳಿದ್ರು ಜಿಯೋಗ್ರಫಿ ಚಾನೆಲ್ ಕನ್ನಡದಲ್ಲಿ ಬೇಕು ಅಂತ. ನೆಕ್ಸ್ಟ್ ತಮಿಳ್ ಒಂದು ಅಖಾಡ ಅಂತ ಪ್ರೋಗ್ರಾಮ್ ಮಾಡ್ತಾರೆ, ಅದನ್ನ ಡಬ್ಬಿಂಗ್ ಮಾಡಿ ಅವ್ರು ನಿಂತಾರಿಲ್ಲ. ಹೌದು, ಇಲ್ಲಿ ಮಾಡ್ಬೇಕಾಗಿಲ್ಲ, ಸುದ್ದಿ ಟಿವಿ ಮಾಡ್ಬೇಕಾಗಿಲ್ಲ. ಒಂದೇ ಒಂದು ಶೋ ಇದೆಯಲ್ಲ, ತಮಿಳ್ ರಿಮೇಕ್ ಆಗಿದೆ, ತಮಿಳ್ ಕಲರ್ ಇಲ್ವಾ? ಏನಕ್ಕೆ ರಿಮೇಕ್ ಮಾಡಿದ್ರು, ಡಬ್ಬಿಂಗ್ ಮಾಡಿದ್ರು? ಆಮೇಲೆ ಅಖಾಡ ಶೋ ಇರಲ್ಲ, ಅಲ್ಲಿರೋ ತಮಿಳ್ ಅದು ಅಖಾಡ ಅಂತ ಮಾಡ್ತಾರೆ. ಡಬ್ಬಿಂಗ್ ಮಾಡಿ, ಡಬ್ಬಿಂಗ್ ಮಾಡಿ, ಸಾಕು, ಈಗ ಬರ್ತಾ ಇದೆಯಲ್ಲ ಧಾರಾವಾಹಿಗಳು. ಅವಾಗ ಇಲ್ಲಿ ಬಂದು ನಾವು ವಾಣಿಜ್ಯೀಕರಣಕ್ಕಾಗಿ ಅವರ ಮುಂದೆ ಇಡ್ತೀವಿ, ಅವರ ಮುಂದೆ ಇಟ್ಟಾಗ ನಮ್ಮ ವಿವರ್ಸ್ಗಳಿಗೆ ಏನು ಬೇಕಾಗಿರುತ್ತೆ? ಬೇಕಾಗಿರುತ್ತೆ ಕನ್ನಡ ತಾನೇ ಬೇಕಾಗಿರೋದು. ಸರ್ ಒಂದು ನಿಮಿಷ, ಇಲ್ಲಿರುವಂತ ಎಲ್ಲರಿಗೂ ಇನ್ನೊಂದು ತಪ್ಪು ಕಲ್ಪನೆ ಏನು, ಸಂವಿಧಾನದಲ್ಲಿ ಪಾನ ನಿಷೇಧ ಮಾಡಿ ಅಂತಿದೆ. ಯಾರಾದರೂ ಮಾತಾಡ್ತಾ ಇದ್ದಾರಾ? ಸಂವಿಧಾನದ ನಿರ್ದೇಶಕ ಸತ್ವದಲ್ಲಿ ಇದೆ ಪಾನ ನಿಷೇಧ ಮಾಡಿ ಅಂತ, ಯಾರಾದರೂ ಮಾತಾಡ್ತಾ ಇದ್ದೀರಾ? ಇಲ್ಲ. ಸಂವಿಧಾನದಲ್ಲಿ ನೂರಾರು ವಿಷಯಗಳಿದೆ. ಒಂದು ದೇಶ, ಒಂದು ರಾಜ್ಯದಲ್ಲಿ ಒಂದು ಭಾಷೆ, ಒಂದು ಸಂಸ್ಕೃತಿಯನ್ನು ಉಳಿಸುವ ನೈತಿಕ ಕರ್ತವ್ಯ ರಾಜ್ಯ ಸರ್ಕಾರದ್ದು, ಸರ್ಕಾರದ್ದು ಅದು. ಸರ್ಕಾರ ಅದಕ್ಕೆ ಬೇಕಾದಂತಹ ಸಂವಿಧಾನಿಕ ಸಂವಿಧಾನಾತ್ಮಕ ಹೆಜ್ಜೆಗಳನ್ನು ಇಡಬೇಕು. ಬಹುಶಃ ಪಾನ ನಿಷೇಧವು ನಾನು ಕನ್ನಡ ಬಹಳ ಕಷ್ಟದಲ್ಲಿದೆ ಮೇಡಮ್, ಬಾರ್ಡರ್ ನಲ್ಲಿ. ಅದೇ ಸರ್ ಈಗ ಪ್ರಶ್ನೆ ಗೊತ್ತಾ, ಕನ್ನಡ ಭಾಷೆ ಈಗ ಅಳಿವಿನಂಚಿನಲ್ಲಿದೆ, ಬಾರಿ ಒಂದು ಸಂಕಷ್ಟದಲ್ಲಿದೆ ಅಂತ ಹೇಳಿದಾಗ ಯಾಕೆ ಸಿನಿಮಾ ಒಂದೇ ಆಲೋಚನೆ ಬರ್ತಾ ಇದೆ ಅಂತ ಹೋರಾಟ. ನನ್ನದೊಂದು ಪ್ರಶ್ನೆ, ಯೂಶುವಲಿ ನಾವುಗಳೆಲ್ಲ ಮೆಡಿಕಲ್ ಸ್ಟೂಡೆಂಟ್ಗಳು ನಮ್ಮ ಪುಸ್ತಕದಲ್ಲಿರುವಂತಹ ಪಠ್ಯ ಅರ್ಥ ಆಗದೆ ಹೋದ್ರೆ ವಿಡಿಯೋಗಳನ್ನ ಹಾಕೊಂಡು ನೋಡ್ತಾ ಇರ್ತೀವಿ.
ಎಷ್ಟೋ ಜನ ನಾವುಗಳೆಲ್ಲ ಕನ್ನಡ ಮೀಡಿಯಂ ಕೋಟದಲ್ಲಿ ಕನ್ನಡ ಮೀಡಿಯಂ ಇಂದ ಓದ್ ಬಂದಿರುವಂತಹ ಎಷ್ಟೋ ನಮ್ಮಂತಹ ಹಳ್ಳಿ ಮಕ್ಕಳುಗಳಿರ್ತಾರೆ. ಅದೇ ನಮ್ಮ ಓದುವಂತಹ PCMB ಸಿಲೆಬಸ್ ಆಗಿರ್ಬೋದು ಅಥವಾ ಮೆಡಿಕಲ್ ಸಿಲೆಬಸ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಸಿಲೆಬಸ್ ಆಗಿರ್ಬೋದು ಅದರ ವಿಡಿಯೋಗಳನ್ನ ಕನ್ನಡದಲ್ಲಿದ್ರೆ ಕನ್ನಡದಲ್ಲಿ ಡಬ್ ಆಗಿದ್ರೆ ಎಷ್ಟೋ ಮಕ್ಕಳು ಎಷ್ಟೋ ಡಾಕ್ಟರ್ಗಳು ಎಷ್ಟೋ ಇಂಜಿನಿಯರ್ಗಳು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಸರ್. ಇಲ್ಲಿ ನಾವು ಪೇಷಂಟ್ ಗಳಿಗೆ ಮಾತಾಡೋದು ಕನ್ನಡದಲ್ಲಿ, ಆದ್ರೆ ನಮ್ಮ ಪಠ್ಯ ಪುಸ್ತಕಗಳಿರೋದು ಮನೋರಂಜನೆ ಅಷ್ಟೇ ಅಲ್ಲ, ಸಿನಿಮಾ ಅಂದ್ರೆ ಮನೋರಂಜನೆ ಅಷ್ಟೇ ಅಲ್ಲ. ಓಕೆ ಓಕೆ, ಸಿನಿಮಾ ಅಂದ್ರೆ ಮನೋರಂಜನೆ ಅಷ್ಟೇ ಅಲ್ಲ, ಸಾಕಷ್ಟು ಇನ್ಫಾರ್ಮೇಶನ್ ಬರುತ್ತೆ. ಒಂದು ಬ್ರೇಕ್ ತಗೊಂಡು ಬರೋಣ. ವೀಕ್ಷಕರೇ, ಅಖಾಡ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ಎಸ್ ವೀಕ್ಷಕರೇ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಇಲ್ಲಿ ಚರ್ಚೆ, ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಯಾವ್ದ್ರ ಬಗ್ಗೆ? ಕನ್ನಡ ಚಿತ್ರರಂಗಕ್ಕೆ ಡಬ್ಬಿಂಗ್ ಬೇಕಾ ಬೇಡುವ ಅಂತ ಸಾಕಷ್ಟು ಅಭಿಪ್ರಾಯಗಳು, ಅಭಿಪ್ರಾಯ ಭೇದಗಳು ಇಲ್ಲೇ ಕಾಣಿಸ್ತಾ ಇವೆ. ಸೊ ಕೇಳೋಣ ಈಗ ನೆಕ್ಸ್ಟ್ ಮಾತನಾಡ್ತಾ ಇದ್ದೀವಿ. ಎಲ್ಲರೂ ಹೇಳ್ತಿರೋ ಪ್ರತಿಯೊಂದು ಅಭಿಪ್ರಾಯಗಳನ್ನು ನಾನು ಒಪ್ತೀನಿ, ಆದ್ರೆ ನನ್ನ ಪ್ರತಿಯೊಂದು ಅಭಿಪ್ರಾಯನ ಒಪ್ತೀರಾ? ನಿಮ್ಮ ಸ್ಟ್ಯಾಂಡ್ ಏನು? ನನ್ನ ಸ್ಟ್ಯಾಂಡ್ ಏನು ಅಂತಂದ್ರೆ, ಚಲನಚಿತ್ರಗಳ ಮೇನ್ ಮಾಡ್ತಿರೋದು ಎಂತಕ್ಕೆ, ಮನೋರಂಜನಾ ಕಾರ್ಯಕ್ರಮ ಆಗಿ ಮನೋರಂಜನೆಗಾಗಿ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ 9-5 ಗಂಟೆವರೆಗೂ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ತನ್ನ ಬಿಡುವಿನ ಸಮಯದಲ್ಲಿ ಹೋಗೋದು ಚಲನಚಿತ್ರ ಮಂದಿರಕ್ಕೆ ಚಿತ್ರವನ್ನು ನೋಡೋಕ್ಕೋಸ್ಕರ. ಅಲ್ಲೇ ಹೋದಾಗ ಅವನಿಗೆ ಇದು ಅಲ್ಲಿ ಮೇನ್ ಆಗಿ ಕಾಣೋದು ಮನೋರಂಜನೆ ಹಾಗೂ ತನ್ನ ಕೆಲಸದಿಂದ ತನಗೆ ಬಿಡುವಾದಾಗ ಸಿಗುವ ಒಂದಿಷ್ಟು ಟೈಮ್ ಪಾಸ್ ಅಂತ ಅನ್ನಿಸ್ಬಹುದು. ಅದರ ಮಧ್ಯದಲ್ಲಿ ಹೀಗೆ ನಾನು ಸ್ವಮೇಕ್ ನೋಡ್ತಾ ಇದ್ದೀನಿ, ರಿಮೇಕ್ ನೋಡ್ತಾ ಇದ್ದೀನಿ, ಹಾಗೆ ನೋಡ್ತಾ ಇದ್ದೀನಿ, ಹೀಗೆ ನೋಡ್ತಾ ಇದ್ದೀನಿ ಅಂತ ಅವರು ನೋಡ್ತಾರಾ? ಓಕೆ, ಸೊ ನಿಮ್ಮ ಪ್ರಶ್ನೆ ಒಂದು ಒಳ್ಳೆ ಸಿನಿಮಾ ಆಗಿರ್ಬೇಕು, ಅದು ಯಾವ್ದಾದ್ರೆ ಸಿನಿಮಾ ಆಗಿರ್ಬೇಕು. ಸೊ ನಿಮ್ಮ ಪ್ರಕಾರ ಅದು ಯಾವ ಭಾಷೆ ಆದ್ರೂ ಪರವಾಗಿಲ್ಲ ಆಗಿರುತ್ತೆ? ಅಲ್ಲ ಅದು ನನಗೆ ನಿಮ್ಮ ಅಭಿಪ್ರಾಯ ಬೇಕು ರೀ. ಅದೇ ಆತರ ಆಗಿರುತ್ತೆ. ಅಲ್ಲಲ್ಲ, ನೀವ್ ಏನ್ ಹೇಳ್ತಿದ್ದೀರಾ ಅಂದ್ರೆ, ನಿಮಗೆ ಒಬ್ಬ ಪ್ರೇಕ್ಷಕ ಆಗಿದ್ದು ಅಂದ್ರೆ ನೀವೇ ಈಗ ಸಿನಿಮಾ ನೋಡಕ್ ಹೋಗ್ತೀರಾ, ನಿಮಗೆ ಯಾವ ಭಾಷೆ ಆದ್ರೂ ಓಕೆ, ನಿಮಗೆ ಅದೊಂದು ಒಳ್ಳೆ ಚಿತ್ರ ಆಗಿರ್ಬೇಕು ಅಷ್ಟೇ. ಅದನ್ನ ಈಗ ನಾನೇನ್ ಹೇಳ್ತಿರೋದಂದ್ರೆ, ಒಳ್ಳೆ ಚಿತ್ರ ಬೇರೆ ಭಾಷೆಯಲ್ಲಿ ಇರೋದಾದ್ರೆ ಅದನ್ನ ಡಬ್ ಮಾಡಿ ಕೊಟ್ಟಾಗ ಏನಾಗುತ್ತೆ, ಕನ್ನಡ ಭಾಷೆಯನ್ನ ಅವರು ಕನ್ನಡ ಭಾಷೆಯಲ್ಲೇ ಆ ಚಿತ್ರವನ್ನ ನೋಡ್ತಾರೆ. ಅದೇ ನೀವು ಬೇರೆ ಭಾಷೆಯಲ್ಲಿ ಕೊಟ್ರೆ ಅವರು ಬೇರೆ ಭಾಷೆಯಲ್ಲಿ ನೋಡ್ತಾರೆ. ಈಗ ಪ್ರಶ್ನೆ ಬರೋದು ಅಲ್ಲಿ ತಮ್ಮ ತಮ್ಮ ಸುತ್ತಲಿನ ಜನರು, ಎಸ್ಪೆಷಲಿ ಕನ್ನಡ ಜನರಾಗಿ ನಾನು ನೋಡ್ತಾ ಇರೋದಾದ್ರೆ, ಅವರು ಬೇರೆಯವರ ಅಭಿಪ್ರಾಯ ಹೇಗಿದೆ ಆ ಮೂವಿ ಚಿತ್ರದ ಬಗ್ಗೆ, ಅದರ ಮೇಲೆ ನಿರ್ಭಯವಾಗಿ ಅವರು ಚಿತ್ರವನ್ನ ನೋಡಕ್ಕೆ ಹೋಗ್ತಾರೆ. ಆವಾಗ ತಮಿಳು ಅಥವಾ ತೆಲುಗು ಚಿತ್ರಗಳ ಬಗ್ಗೆ ಪ್ರೇಕ್ಷಕ ಏನನ್ನ ಒಂದು ಅಪೇಕ್ಷೆ ಪಡ್ತಾನೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಚೆನ್ನಾಗಿರುವಂತ ಒಂದು ಸಿನಿಮಾ, ಅದರಿಂದ ಒಂದು ಒಳ್ಳೆ ಒಂದು ಸುದ್ದಿ ಬರುವಂತ ಒಂದು ಮೆಸೇಜ್ ಸಿಗುವಂತದ್ದು, ಒಂದು ಎಂಟರ್ಟೈನ್ಮೆಂಟ್ ಅನ್ನ ಒಬ್ಬ ಪ್ರೇಕ್ಷಕ ಬಯಸ್ತಾನೆ, ಅದನ್ನ ಒಂದು ಒಳ್ಳೆ ಸುದ್ದಿ ಒಂದು ಮೆಸೇಜ್ ಸಿಗ್ಲಿ ಅನ್ನೋದನ್ನ ಒಂದು ಸೊಸೈಟಿಗೆ, ಒಂದು ಸಮಾಜಕ್ಕೆ. ಆದ್ರೆ ಅದನ್ನ ಬೇರೆ ಭಾಷೆಯಲ್ಲಿ ಬಂದಿದೆ ಹೊಸದಾಗಿ ಒಂದು ಚೆನ್ನಾಗಿದೆ ಅದೊಂದು ಒಂದು ಸಂದೇಶವನ್ನು ಕೊಡ್ತಾ ಇದೆ ಅನ್ನೋದಾದ್ರೆ ಅದನ್ನ ನಾವು ಸ್ವೀಕಾರ ಮಾಡ್ಬೋದು. ಅದನ್ನ ನಾವು ನಮ್ಮ ಮಾತೃಭಾಷೆಯಲ್ಲೇ ಸ್ವೀಕಾರ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಕ್ಕಾಗಿ ಯಾಕೆಂದ್ರೆ ನನ್ನ ಮಾತೃಭಾಷೆಯಲ್ಲಿ ಸಿನಿಮಾ ಬಂದ್ರೆ ಮಾತೃಭಾಷೆಯಲ್ಲಿ ಸಬ್ ಟೈಟಲ್ ಹಾಕಿ, ಒಳ್ಳೆಯ ಹಿಂದಿ ಸಿನಿಮಾ ಬಂದ್ರೆ ಸಬ್ ಟೈಟಲ್ ಹಾಕಿ ತೋರಿಸಿ, ನಮಗೆ ನಮ್ಗೆ ಅರ್ಥ ಆಗುತ್ತೆ, ನಮಗೆ ಚೆನ್ನಾಗಿರುತ್ತೆ. ತಮಿಳಲ್ಲಿ ತೆಲುಗು ಒಂದು ಅಖಾಡ ಅಂತ ಪ್ರೋಗ್ರಾಮ್ ಬರುತ್ತೆ ಅನ್ಕೊಳ್ಳಿ, ಅಖಾಡ ಅನ್ನೋ ಪ್ರೋಗ್ರಾಮ್ ತಮಿಳು ಡಬ್ಬಿಂಗ್ ಆದ್ರೆ ಚಿತ್ರರಂಗ ಒಂದೇ ಡಬ್ಬಿಂಗ್ ಅಲ್ಲ. ಅವ್ರಿಗೆ ಹೇಳ್ತೀನಿ, ನಾನು ಹೇಳ್ತೀನಿ ಪ್ರಶ್ನೆ ಕೇಳಿದ್ವಾಗ್ಲು ಅದೆಲ್ಲ ನಿಂತ್ಕೊಳ್ಳಲ್ಲ ರೀ. ಯಾಕೆ ಬರಲ್ಲ ಅಂತ ಕೇಳಿ, ಯಾಕೆ ಬರಲ್ಲ ಅಂತ ಕೇಳಿ. ಇವಾಗ ಬರೋದು ಡಬ್ಬಿಂಗ್ ಮಾಡಿದ್ರು ಎಷ್ಟ್ ಸಿನಿಮಾ ಮಾಡ್ತಾರ್ರಿ? ಇವಾಗ ಇದು ಬಾಹುಬಲಿ ಬರತ್ರಿ, ಅದನ್ನ ತಮಿಳಲ್ಲಿ ಬಿಡ್ರಿ. ಮಾತಾಡ ಬಾಹುಬಲಿ ಅಂತ, ಬಾಹುಬಲಿ ಮುಂದೆ ತಿತ್ತಿ ಗೆದ್ದಿಲ್ಲ ಅಂದ್ರೆ ಯಾವ್ದು ತಿತ್ತಿ ಗೆದ್ದಿಲ್ಲ? ಬಾಹುಬಲಿ ಬಾಹುಬಲಿ ಮುಂದೆ ಗೆದ್ದಿಲ್ಲ. ಕನ್ನಡದಲ್ಲಿ ತಿತಿ ಬಂತು ಕೆಂಪೇಗೌಡ ರಸ್ತೆಯಲ್ಲಿ, ಒಂದು ನಿಮಿಷ, ವರ್ಷಗಳ ಓಡಿರೋ ಚಿತ್ರಗಳು ಇಲ್ವಾ? ಅದು ಉದಾಹರಣೆ ಕೊಡ್ರಿ. ಮಾತೆತ್ರ ಬಾಹುಬಲಿ ಅಂತ ಚಿತ್ರಕ್ಕೆ ಫೈಟ್ ಕೊಟ್ಟು ಚಿತ್ರ ಅದಕ್ಕೆ ಮಾಡ್ತಾರ ರಾಜ್ಯದಿಂದ ಬಂದಿರೋ
ಮುಂದಿನ ಪೀಳಿಗೆಗೆ ಅವ್ರ ಮಕ್ಕಳಿಗೆ ಹೇಳಬೇಕು, ಇವ್ರು ರಾಜ್ಕುಮಾರ್, ಇವ್ರು ವಿಷ್ಣುವರ್ಧನ್, ರವಿಚಂದ್ರನ್, ಅಂಬರೀಷ್, ಇವ್ರು ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅಂತ ಹೇಳಬೇಕು. ಆಯ್ತಾ? ಮತ್ತೆ ಇವ್ರು ಅವಾಗಲೇ ಒಂದು ಮಾತಾಡಿದ್ರು ಕೇಳಿ, ಅವಾಗಲೇ ಹೇಳಿದ್ರಲ್ಲ ರಜನಿಕಾಂತ್ ಒಂದ್ಸತಿ ನೂರ್ಸತಿ ಹೇಳ್ದಂಗೆ ಅಂತ ಅನ್ಬಿಟ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ಸಿನಿಮಾದಲ್ಲಿ ರಾಜ್ಕುಮಾರ್ ತೋರಿಸ್ತೀವಿ, ತಮಿಳ್ ಸಿನಿಮಾದಲ್ಲಿ ಎಂ ಜಿ ಆರ್ ತೋರಿಸ್ತಾರೆ, ಆ ಕನ್ನಡ ಡಬ್ಬಾದಾಗ ಎಂ ಜಿ ಆರ್ ಹೋಗ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ತಾರೆ ಅವರು. ಒಂದ್ ನಿಮಿಷ ರೀ. ಆಮೇಲೆ ತಿರುವಳ್ಳ ತೋರಿಸ್ತಾರೆ, ತಿರುವಳ್ಳ ಪ್ರತಿಮೆ ಅಂತಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಅಂತ ಹೇಳೋಕ್ಕಾಗುತ್ತಾ? ಸಂಸ್ಕೃತಿ ಅಡಗಿದೆ ಇದರಲ್ಲಿ. ಈ ತರ ಸಂಪತ್ಗೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ, ಹೇಳಿ ಏನಾಗ್ತಾ ಇದೆ ಅಂತೇಳಿ. ಈ ಒಂದು ಈ ಭಾರತ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನ ಮಾಡಬೇಕಾಗಿದ್ದಂಥ ಅವಶ್ಯಕತೆ ಏನಿತ್ತು? ಅದು ಡಬ್ಬಿಂಗ್ ಬರಬೇಕು, ಈ ಸಿನಿಮಾ ಬರಬೇಕು ಅಂತ ಹೇಳಿದ್ರೆ ಭಾಷಾವಾರು ಪ್ರಾಂತ್ಯ ಆಗಬೇಕು, ಭಾಷೆ ಆಗಬೇಕು, ಸಂಸ್ಕೃತಿ ಆಗಬೇಕಾಗಿತ್ತು. ಹಬ್ಬನ ಯುಗಾದಿ ಹಬ್ಬ ನಾಳೆ ಮಾಡೋಕ್ಕಾಗುತ್ತಾ? ಯುಗಾದಿ ಹಬ್ಬನ ಯುಗಾದಿ ಹಬ್ಬ ಯಾವತ್ತಿರುತ್ತೆ ಅವತ್ತೇ ಮಾಡಬೇಕು, ರಂಜಾನ್ ಯಾವತ್ತಿರುತ್ತೆ ಅವತ್ತೇ ರಂಜಾನ್ ಮಾಡಬೇಕು. ಮತ್ತೆ ಇವ್ರು ಹೇಳ್ತಾ ಇದ್ರೆ ಏನು ಗೊತ್ತಾ, ಇವ್ರು ಉದಾಹರಣೆ ಕೊಡೋದು ಯಾವುದು? ಬಾಹುಬಲಿ ಕೊಡ್ತಾರೆ, ಮಗಧೀರ ಕೊಡ್ತಾರೆ, ಮತ್ತೆ ಜಂಗಲ್ ಬುಕ್ ಬಗ್ಗೆ ನನಗೂ ಆಸಕ್ತಿ ಇದೆ. ಡಬ್ಬಿಂಗ್ ವಿರೋಧ ಅಂತಂದ್ರೆ ಆ ತರ ವಿರೋಧ ಅಲ್ಲ. ವಿಚಾರ ಕೇಳಿ, ವಿಚಾರ ಕೇಳ್ಕೊಳ್ಳಿ. ಯುಎ ಸಿನಿಮಾ, ಯುಎ ನಿಮ್ಚಾರೇ ಮಾತಾಡುವಾಗ, ಯುಎ ಸಿನಿಮಾ 4-5 ಇದಾವೆ ಡಬ್ಬಿಂಗ್ ಆಗಿರ್ತಕ್ಕಂಥದ್ದು, ಎ ಸಿನಿಮಾ 45 ಇದಾವೆ ಡಬ್ಬಿಂಗ್ ಆಗಿರೋದು. ಅರ್ಥ ಆಯ್ತಾ? ಮತ್ತೆ ಸೀರಿಯಲ್ ಅಲ್ಲಿ ಎಷ್ಟೊಂದು ಸಾವಿರಾರು ಜನ, ಮತ್ತೆ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗೋದಿಲ್ಲ ಡಬ್ಬಿಂಗ್ ಬಂದ್ರೆ. ನಮ್ಮ ರಾಜ್ಯದಲ್ಲಿ ನಾವೇ ಅಂತ ಒಂದು ಕಟ್ಟುಪಾಡು. ನಾನು ನಿಮ್ಮ ಹತ್ರ ಕೇಳ್ಬೇಕೀಗ, ಈಗ ಸರ್ ಹೇಳ್ದಂಗೆ ಈಗ ಪ್ರೊಡ್ಯೂಸರ್ಸ್ ಕೂಡ ಬಹುಶಃ ಅಂದ್ರೆ ಈಗ ಡಬ್ಬಿಂಗ್ ಅನ್ನ ನಾವು ಓಕೆ ಅಂತ ನಾವು ಅದನ್ನ ಸ್ವಾಗತಾರ್ಹ ಅಂತ ತಗೊಂಡ್ಬಿಟ್ರೆ ಬಹುಶಃ ಪ್ರೊಡ್ಯೂಸರ್ಸ್ ಎಲ್ಲೋ ಒಂದ್ ಕಡೆ ಆ ಒಂದು ರಿಸ್ಕ್ ತಗೊಳ್ಳಲ್ವೇನೋ. ಅಂದ್ರೆ ಖಂಡಿತವಾಗಿ ಹೇಳ್ತೀನಿ, ಭಯ ಬೇಡ. ಆ ತರ ಸಿನಿಮಾ ಬಂದ್ರೆ ಅದು ಕೆಟ್ಟ ಸಿನಿಮಾ ಅಂತ ಆದಾಗ ಅಲ್ಲ. ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂದ್ರೆ ಈಗ ರೀಮೇಕ್ಗೂ ಇವಾಗ ಏನಾಗುತ್ತೆ ಅಂದ್ರೆ, ಸರ್ ಒಂದ್ ನಿಮಿಷ, ರೀಮೇಕ್ಗೆ ನಾವು ಹೇಗೆ ನಾವು ಇದು ತಗೊಳ್ತೀವೋ, ಇದು ತಗೊಂಡ ಜೊತೆಗೆ ಡಬ್ಬಿಂಗ್ ರೈಟ್ಸ್ ಇರುತ್ತೆ ಅದ್ರ ಜೊತೆಗೆ. ಸೊ ಅವ್ರು ಏನ್ ಮಾಡ್ತಾರೆ, ಓ ರೀಮೇಕ್ ಹೆಂಗಾರ್ತ ಈಗ ಆಲ್ರೆಡಿ ಇರೋರು ಈಗ ರೈಟ್ಸ್ ತಗೊಂಡಿರೋರು ಏನ್ ಮಾಡ್ಬಿಡ್ತಾರೆ, ಓ ಡಬ್ಬಿಂಗ್ ಮಾಡ್ಕೊಂಬಿಡೋಣ ಸೇಫರ್ ಸೈಡು, ಒಂದ್ 10 ಲಕ್ಷ ಓಕೆ ಅಂತ. 5 ಲಕ್ಷ ಎಲ್ಲೋ ಒಂದ್ ಕಡೆ ಅಲ್ಲ ಹೇಳಿದ್ ನಾನು ಪ್ರಶ್ನೆ ದಯವಿಟ್ಟು ಅದಕ್ಕೆ ರಮೇಶ್ ಸರ್ ಉತ್ತರಿಸ್ಬೇಕು. ಈಗ ನೀವು ಭಯ ಬಿಡ್ಬೇಡಿ, ಆ ತರ ಸಿನಿಮಾ ಬಂದಾಗ ನಾವು ಒಳ್ಳೊಳ್ಳೆ ಸಿನಿಮಾ ಮಾಡಿ ಅದಕ್ಕಿಂತ ಒಳ್ಳೆ ಸಿನಿಮಾ ಮಾಡಕ್ಕೆ ಅವಕಾಶ ಆಗತ್ತೆ. ನೀವು ಏನ್ ಮಾಡ್ತಾ ಇದೀರಾ ಅಂದ್ರೆ ಅದ್ ಬರ್ತಾ ಇದೆ ಅಂತ ಹೇಳಿ ನಮ್ಮನ್ನ ಯಾಕೆ ಭಯ ಬೀಳಿಸ್ತೀರ? ನಾವು ಅದಕ್ಕಿಂತ ಒಳ್ಳೆ ಸಿನಿಮಾ ಕೊಡ್ತೀವಿ. ಸಿನಿಮಾ ಮಾಡಕ್ಕೆ ನಾವಿರೋದು, ನೀವು ಸಿನಿಮಾ ನೋಡಿ ಒಳ್ಳೊಳ್ಳೆ ಸಿನಿಮಾ ನಾವು ಕೊಡ್ತೀವಿ. ಆಮೇಲೆ ಎಂತ ದೊಡ್ಡ ಪಿಕ್ಚರ್ ಬಂದ್ರು ತಿಥಿ ಗೆಲ್ಲಿಲ್ವಾ ಸ್ವಂತ, ರಂಗಿತರಂಗ ಗೆಲ್ಲಿಲ್ವಾ ಸ್ವಂತ, ಎಲ್ಲ ಆಮೇಲೆ ಚೌಕ ಗೆಲ್ಲಿಲ್ವಾ ಸ್ವಂತ, ನೀವು ಗೆದ್ದಿರೋ ಸಿನಿಮಾ ಏಣ್ಸಿ ಎಲ್ಲ ಸ್ವಂತ ಸಿನಿಮಾಗಳು. ಯಾಕೆ ಅಂದ್ರೆ ಅವಾಗ ರಂಗಿತರಂಗ ಹೆಂಗಾಗಿತ್ತು ಅಂದ್ರೆ ಬಾಹುಬಲಿ ಬಂದಾಗ ನಮ್ತನ ಅಂತ ಬಂತು, ಜನ ಎಲ್ಲ ಬಂದು ವಾಟ್ಸಪ್ಗಳಲ್ಲಿ ಮೆಸೇಜ್ ಕಳ್ಸಿದ್ರು, ಅದನ್ನ ಯಾಕೆ ಪಿಕ್ಚರ್ ನೋಡ್ತೀವಿ ತಮಿಳು ತೆಲುಗು, ನಮ್ ಪಿಕ್ಚರ್ ನೋಡು ಅಂತ ಹೇಳಿ ರಂಗಿತರಂಗ ಮೆಸೇಜ್ಗಳು ಕಳ್ಸಿದ್ರು. ಅದು ನಮ್ಮಲ್ಲಿ ಜಾಸ್ತಿ ಕೋಪ ಬಂತು, ನಮ್ಮಲ್ಲಿ ರೋಷ ಬಂದು ಬರೀ ಕನ್ನಡ ಉಳ್ಕೊಳತ್ತ. ಅವಾಗ ನಾವೇನ್ ಮಾಡ್ತಾ ಇದೀವಿ, ಇವಾಗ ಅವ್ರ ಭಾಷೆನೆ ಬಂದಾಗ ನಾವು ಆ ಭಾಷೆ ಪಿಕ್ಚರ್ ಗಳೇ ನೋಡಕ್. ಒಳ್ಳೆ ಸಿನಿಮಾಗಳು ಬಂದಾಗ ಕನ್ನಡ ಪ್ರೇಕ್ಷಕ ಅದನ್ನ ಖಂಡಿತ ಕೈ ಬಿಡಲ್ಲ. ಕನ್ನಡ ಸಿನಿಮಾಗಳನ್ನ ಕೈ ಬಿಡ್ತಿದಾರೆ ಅದಕ್ಕೆ ಸಾಕ್ಷಿ ಬಹಳಷ್ಟು ಇದೆ. ಇನ್ನೊಂದು ವಿಚಾರ ಯುವಕರು ಹೇಳೋದು, ಇಲ್ಲಿ ಯಾರಿಗೂ ಒಬ್ರಿಗೂ ವಿಚಾರ ಗೊತ್ತಿಲ್ಲ, ಬೇರೆ ಹೇಳಿಕೆ ಜನ ಮಾತ್ರ ಕಬಾಲಿ ಸಿನಿಮಾನ ಅಶೋಕ ಹೋಟ್ಲಲ್ಲಿ, ಲೀಂಬೆಡಲ್ಲಿ, ಮತ್ತೆ ಪಂಚತಾರಾ ಹೋಟ್ಲ್ಗಳಲ್ಲಿ ಬಿಡುಗಡೆ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು. ಥಿಯೇಟರ್ಗಳನ್ನ ಸಹ ಇಡೀ ಕನಿಷ್ಠ ಪಕ್ಷ ನಮ್ಮ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮುಕ್ಕಾಲ್ವಾಸಿ ಥಿಯೇಟರ್ಗಳನ್ನ ಕಬಾಲಿ ಸಿನಿಮಾ ಕೊಟ್ಟರು. ಮೊದಲನೇ ಶೋಗೆ ನಟರಾಜ್ ಥಿಯೇಟರ್ ಮುಂದೆ ಹೋಗಿ ಬ್ರೇಡಿಕೆ ಜನ ನಾವು ಹೋಗಿ ತಡೆ ಹಿಡಿದ್ವಿ. ಸಿನಿಮಾ ಥಿಯೇಟರ್ ಮುಂದೆ ಹೋಗಿ ಕಬಾಲಿಗೆ ರಜನಿಕಾಂತ್ ಅವ್ರ ಸಿನಿಮಾಗೆ ಹೋಗಿ ಅಡ್ಡಿಪಡಿಸಿದ್ವಿ. ನಾನು ಮತ್ತು ಕನ್ನಡ ಒಕ್ಕೂಟದ ಎಲ್ಲ ಮುಖಂಡರು ಬ್ರೇಡಿಕೆ ಜನ. ಇವ್ರು ಹೇಳ್ತಾರಲ್ವರ ಆಗ ಬಂದ್ರೆ ಇದು ಡಬ್ಬಿಂಗ್ ಬಂದ್ರೆ ಆಗತ್ತೆ ಹೀಗಾಗತ್ತೆ ಅಂತ. ನಾನು ಹೇಳ್ತಾ ಇದ್ದೀನಲ್ವಾ, ಡಬ್ಬಿಂಗ್ ಸಿನಿಮಾನ ಸನ್ಮಾನ್ಯ ಸೋದರಿ ಯಾರು ಇದಾರಲ್ಲ ಅವ್ರ ಅಣ್ಣ ತಮ್ಮದಿರು ಕೂತ್ಕೊಂಡು ನೋಡೋಕ್ಕಾಗೋದಿಲ್ಲ. ಒಂದು ಮತ್ತಿನ್ನೊಂದೇನು ಅಂತ ಹೇಳಿದ್ರೆ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗು ಹೋಗುಗಳ ಬಗ್ಗೆ ಅವ್ರು ತಿಳ್ಕೊಂಡೇ ಇಲ್ಲ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಈ ಎಲ್ಲ ಆರ್ಗ್ಯುಮೆಂಟ್ಗಳನ್ನ ವಿವಾದಗಳನ್ನ ಹಿಂದೆಯೂ ಮಂಡಿಸಿದ್ರು. ಇಂಗ್ಲಿಷ್ ಶಿಕ್ಷಣ, ಇಂಗ್ಲಿಷ್ ಶಾಲೆಗಳು ಬರಲಿ, ಇಂಗ್ಲಿಷ್ ಮೀಡಿಯಂ ಬರಲಿ, ಕನ್ನಡಕ್ಕೆ ಏನೂ ಆಗಲ್ಲ ಸರ್, ನಾವು ಒಳ್ಳೊಳ್ಳೆ ಕನ್ನಡ ಶಾಲೆ ಮಾಡ್ತೀವಿ ಅಂದರು. ಒಂದು ದಿನಕ್ಕೆ, ಒಂದು ವರ್ಷಕ್ಕೆ 1 ಲಕ್ಷ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಿಂದ ಇಂಗ್ಲಿಷ್ ಮಾಧ್ಯಮಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಒಂದು ವರ್ಷಕ್ಕೆ 210 ರಿಂದ 220 ಕನ್ನಡ ಶಾಲೆಗಳು ಮುಚ್ಕೊಂಡು ಹೋಗ್ತಾ ಇದೆ.
ಇದೆಲ್ಲ ಇದೆಯಲ್ಲ ಆಕರ್ಷಕವಾಗಿ ಕಾಣಿಸುತ್ತೆ. ಇವರಿಗೆ ಅರ್ಜೆಂಟ್ ಆಗಿ ದುಡ್ಡು ಮಾಡಬೇಕು, ಡಬ್ಬಿಂಗ್ನಲ್ಲಿ ಆಗುತ್ತೆ. ನೀವು ಹೇಳಿದ್ರಲ್ಲ 10 ಲಕ್ಷ ಹಾಕಿ ತನ್ನಿ, ಎರಡು ರೈಟ್ಸ್ ಅಂತ ತಗೊಂಡ್ಬರ್ತಾರೆ. ರಿಮೇಕ್ ಕೂಡ ಮಾಡೋದಿಲ್ಲ, ಬರೀ ಡಬ್ಬಿಂಗ್ ಮಾಡ್ಕೊಂಡು ಕೂತಿರ್ತಾರೆ. ನಾನು ಹೇಳ್ತಾ ಇರೋದು ಭಾಳ ಸ್ಪಷ್ಟ ಇದೆ, ಪರಭಾಷೆ ನಟ ನಟಿಯರು ಬರಲಿ, ಅವರನ್ನು ಇಲ್ಲಿ ಕನ್ನಡ ಮಾತಾಡಿಸಿ, ಅವರೇ ವಾಯ್ಸ್ ಕೊಡಲಿ, ಅವರೇ ಧ್ವನಿ ಕೊಡ್ಲಿ, ಕನ್ನಡ ಕಲ್ತ್ಕೊಳ್ಳಿ. ಆಮೇಲೆ ಒಳ್ಳೆಯ ಮಲಯಾಳಂ ಸಿನಿಮಾ ಬಂದ್ರೆ ಅದನ್ನ ಕನ್ನಡಕ್ಕೆ ಡಬ್ಬಿಂಗ್ ಮಾಡ್ಬಿಟ್ಟು, ಒಳ್ಳೆಯ ಸಿನಿಮಾ ಮಲಯಾಳಂ ಬಂದ್ರೆ ಮಲಯಾಳಂನಲ್ಲೇ ನೋಡಿ, ಒಳ್ಳೆಯ ಸಿನಿಮಾ ಹಿಂದಿನಲ್ಲಿ ಬಂದ್ರೆ ಹಿಂದಿನಲ್ಲೇ ನೋಡಿ. ಎಷ್ಟೇ ರಿಮೇಕ್ ಮಾಡಿರ್ಲಿ, ಡಬ್ಬಿಂಗ್ ಆಗಿರ್ಲಿ, ನಮ್ಮ ಅಸ್ತಿತ್ವ ಎಲ್ಲಿದೆ? ಕನ್ನಡ ಅನ್ನೋ ಒಂದು ಸ್ಯಾಂಡಲ್ವುಡ್ ಫಿಲಂ ಅಸ್ತಿತ್ವ ಇದೆಯಾ? ಬರೀ ಮೂವಿನ ಬರೀ ಜಸ್ಟ್ ಮೂವಿ ಸೀನ್ಸ್ ಗೋಸ್ಕರ ಅಥವಾ ಸ್ಟಾರ್ ಎಲ್ಲ ಪ್ರಶ್ನೆಯನ್ನ ಕೇಳಿದ್ರೆ ರಮೇಶ್ ಸರ್ ನೀವೊಂದು ಕನ್ಕ್ಲೂಡ್ ಮಾಡ್ಬಿಡಿ ನೀವು. ಮೇಡಮ್ ಇದಿಷ್ಟು ಇವತ್ತಿನ ಅಖಾಡ ಕಾರ್ಯಕ್ರಮ ಆಗಿತ್ತು. ಡಬ್ಬಿಂಗ್ ವಿಚಾರದ ಬಗ್ಗೆ ಹಲವಾರು ಅಭಿಪ್ರಾಯಗಳು ಇಲ್ಲಿ ಮಂಡನೆ ಆದವು. ನೀವು ಕೇಳಿಸ್ಕೊಂಡ್ರಿ ಯಾರೆಲ್ಲ ಹೇಗೆಲ್ಲ ಮಾತನಾಡಿದ್ರು ಅಂತ. ಆದರೆ ಡಬ್ಬಿಂಗ್ ಪರ ಡಬ್ಬಿಂಗ್ ವಿರೋಧ ಎರಡೂ ಕಡೆಯ ಮಾತುಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ. ವಿಭಿನ್ನವಾದ ಅಭಿಪ್ರಾಯಗಳು ಇಲ್ಲಿ ಮಂಡನೆ ಆದವು. ಆದರೆ ಅಲ್ಟಿಮೇಟ್ಲಿ ದ ಡಿಸಿಷನ್ ಮೇಕರ್ ಇಸ್ ಹೌದು ಖಂಡಿತವಾಗ್ಲೂ ಪ್ರೇಕ್ಷಕ ಮಹಾಶಯ. ಅವನು ಕನ್ನಡ ಸಿನಿಮಾ ನೋಡಬೇಕು ಅಥವಾ ಡಬ್ಬಿಂಗ್ ಸಿನಿಮಾ ನೋಡಬೇಕು, ಅದು ಅವನ ಇಚ್ಛೆ. ಹೇಗೆ ಒಂದು ಆಹಾರವನ್ನು ನಾವು ನಮ್ಮ ಇಚ್ಛೆ ಅನ್ನುವಂತೆ ಸ್ವೀಕರಿಸ್ತೀವೋ, ಇವನ್ ಇನ್ಕ್ಲೂಡಿಂಗ್ ಸಿನಿಮಾ ಕೂಡ ಬಹುಶಃ. ಹಾಗಾಗಿ ನನಗನ್ಸಿದ್ದೇನೆಂದರೆ ಡಬ್ಬಿಂಗ್ ಪರವೂ ಅಲ್ಲ ಅಥವಾ ಡಬ್ಬಿಂಗ್ ವಿರೋಧವೂ ಅಲ್ಲ, ಜನಪರವಾಗಿ ನಾವಿವತ್ತು ಸುದ್ದಿ ಟಿವಿ ಈ ಒಂದು ಅಖಾಡ ಕಾರ್ಯಕ್ರಮದಲ್ಲಿ ನಾವು ನಿಲ್ತಾ ಇದ್ವಿ. ನೋಡ್ತಾ ಇರಿ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.